नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। नारायणं सुरगुरुं जगदेकनाथं सत्प्रियं सकललोक नमस्कृतं च त्रैगुण्यवर्जितमजं विभुमाद्यमीशं वन्दे भवग्नममरासुरसिद्धवन्द्यम्। यस्याः कटाक्षमात्रेण ब्रह्मरुद्रेन्द्रपूर्वकाः सुरास्वीयपदान्यापुः सा लक्ष्मीर्मे प्रसीदतु। अभ्रमं भङ्गरहितम् अजडं विमलं सदा आनन्दतीर्थमतुलं भजेतापत्रयापहम्। चित्रैः पदैश्च गम्भीरैः वाक्यमानेरखण्डितैः गुरुभावं व्यञ्जयन्ति भाति श्रीदेतीर्थवाक्। तपो विद्या विरक्त्यादि सद्गुणो काकरानहं वादिराजगुरुन् वन्दे हयग्रीवदयाश्रयान्। भावबोधकृतं सेवे रघुत्तममहागुरुं यच्छिष्यशिष्यशिष्याद्याः टिप्पण्याचार्यसोन्निताः। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। सत्याभिघ्नकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् ओमिन्यायुस्थारतान्। यैरहं शुकवत्सम्यक् शिक्षितोऽस्मि कृपालुभिः श्रीमत्सत्यात्मतीर्थार्यान् वन्दे विद्यागुरुन् मम। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति तिष्ठन्ति च मनोरथाः। हरिः ओम्। निन्ने दिन द्रोणाचार्यर ಪತನ ಆಗಿರ್ತಕ್ಕಂತಹ ವಿಚಾರವನ್ನ ಧೃತರಾಷ್ಟ್ರನಿಗೆ ಸಂಜಯ ತಿಳಿಸ್ತಾನೆ. ಯುದ್ಧ ಪ್ರಾರಂಭವಾಗಿ 11ನೇ ದಿನ ನಡೆಯುತ್ತಾ ಇದೆ. 11ನೇ ದಿನದಲ್ಲೇನೆ ಸಂಜಯ ದ್ರೋಣಾಚಾರ್ಯರು ಬಿದ್ದರು, ಮೃತರಾದರು ಅನ್ನುವಂತಹ ವಿಚಾರವನ್ನು ತಿಳಿಸ್ತಾನೆ. ಅಷ್ಟರಲ್ಲೇನೆ ಧೃತರಾಷ್ಟ್ರನಿಗೆ ಬಹಳ ದುಃಖವಾಗತ್ತೆ. ಬಹಳ ದುಃಖವಾಗಿ ಧೃತರಾಷ್ಟ್ರ ಆ ನೋವನ್ನ ಶಾಕ್ ಅಂತೀವಲ್ಲ, ಏನೋ ಇವರು ಒಂದು 5-6 ದಿನಗಳ ಕಾಲ ಯುದ್ಧವನ್ನ ತಡೆಯುತ್ತಾರೆ ಅಂತ ಅನ್ಕೊಂಡೆ. ಆದರೆ ಅವರು ಸೇನಾಪತಿ ಆಶ್ರಮವನ್ನು ಸ್ವೀಕಾರ ಮಾಡಿ ಒಂದೇ ದಿನದಲ್ಲೇ ಮೃತರಾದರು ಅನ್ನುವಂತಹ ವಿಚಾರವನ್ನ ಸಂಜಯ್ ಹೇಳೋದನ್ನು ಕೇಳಿ ಬಹಳ ಮೂರ್ಛಿತರಾದಂಥವರವರು ಒಂದು ಗಂಟೆಗಳ ಕಾಲ ಮೂರ್ಛಿತರಾಗಿ ಬಿದ್ದು ಬಿಡ್ತಾರೆ. ಅದಾದ ಮೇಲೆ ಬಹಳ ದುಃಖವಾಗತ್ತೆ. ಆಗ ಧೃತರಾಷ್ಟ್ರ ಮಧ್ಯದಲ್ಲಿ ಎಚ್ಚರ ಆದ ಮೇಲೆ ಮತ್ತೆ ಸಂಜೆನಲ್ಲಿ ಅನೇಕ ತರಹದ ಕೃಷ್ಣ ಪರಮಾತ್ಮನ ಸ್ತೋತ್ರವನ್ನ ಮಾಡ್ತಾನೆ. ಅಂದರೆ ಧೃತರಾಷ್ಟ್ರನು ಯದ್ಯಪಿ ಒಳ್ಳೆಯವನೇ, ಆದರೂ ಕೂಡ ಕಾಲವಶಾತ್ ಅವನಲ್ಲಿ ಕೆಟ್ಟ ಗುಣಗಳು ಮದ್ದು ಬಂದು ಹೋಗುವಂತಹದ್ದು ಪ್ರಾರಬ್ಧ ಕರ್ಮದಿಂದ. ಧೃತರಾಷ್ಟ್ರ ಅವನು ಮಹಾಭಾರತ ಬಹಳ ವಿಸ್ತಾರವಾಗಿ ಅವನು ಕೃಷ್ಣ ಪರಮಾತ್ಮನ ಸ್ತೋತ್ರ ಮಾಡಿರ್ತಕ್ಕಂತಹದ್ದನ್ನ ಬಹಳ ವಿಸ್ತಾರವಾಗಿ ಹೇಳ್ತಾ ಇದೆ. ಅಂತೂ ಅದನ್ನ ಓದಿದಾಗ ಹರಿ ಸರ್ವೋತ್ತಮ ಅಂತ ಅನ್ನೋದ್ರಲ್ಲಿ ಯಾವ ತರಹದ ಸಂಶಯ ಇರೋದಿಲ್ಲ. ಯಾವ ದುರ್ಯೋಧನ ಸಾಕ್ಷಾತ್ ಕಲಿ ಅವನ ತಂದೆಯಾದಂತಹ ಧೃತರಾಷ್ಟ್ರ ದೇವರ ಬಗ್ಗೆ ಅಷ್ಟು ಚೆನ್ನಾಗಿ ಸ್ತೋತ್ರ ಮಾಡುವಾಗ ಪ್ರತಿಯೊಂದು ಶ್ಲೋಕದಲ್ಲಿಯೂ ಕೂಡ ತಾನು ಭಗವಂತ ಸರ್ವೋತ್ತಮ, ದೇವರನ್ನ ಹೊರತುಪಡಿಸಿ ಯಾರಿಂದಲೂ ಕೂಡ ತೇನ ವಿನ ತೃಣಮಪಿನ ಚಲತಿ ಅಂತ ಹೇಳುವಂತೆ ದೇವರನ್ನ ಹೊರತುಪಡಿಸಿ ಯಾರೂ ಕೂಡ ದೇವರ ಪ್ರೇರಣೆ ಇಲ್ಲದೆ ಯಾರೂ ಕೂಡ ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತನ್ನುವಂತಹ ವಿಚಾರವನ್ನ ಈ ಸಮಗ್ರವಾದಂತಹ ಈ ಯುದ್ಧದ ಪ್ರಸಂಗದಲ್ಲಿ ನಡೆಯುವಂತಹ ಪ್ರತಿಯೊಬ್ಬರಲ್ಲಿಯೂ ಕೂಡ ಕೃಷ್ಣ ಪರಮಾತ್ಮನ ವಿಶೇಷವಾದಂತಹ ಪ್ರೇರಣೆ ಹಾಗೂ ಅನುಗ್ರಹ ಇದೆ. ಇಲ್ಲ ಅಂತಾದರೆ
ಪ್ರತಿಯೊಬ್ಬ ಸೈನಿಕರಲ್ಲಿಯೂ ಕೂಡ ಭಗವಂತನ ಇದ್ದು ಪ್ರೇರಣೆ ಮಾಡಿಲ್ಲ ಅಂತಾದ್ರೆ ಯಾವುದೂ ಕೂಡ ನಡೆಯೋದಿಲ್ಲ ಎನ್ನುವಂತಹ ಎಲ್ಲ ತರಹದ ವಿಚಾರಗಳನ್ನ ಧೃತರಾಷ್ಟ್ರ ಸಂಜಯನ ಹತ್ರ ಹೇಳ್ತಾ ಇದ್ದಾನೆ. ಕೃಷ್ಣನ ಸ್ತೋತ್ರವನ್ನ ಮಾಡ್ತಾ ಇದ್ದಾನೆ. ಆ ಪ್ರಸಂಗದಲ್ಲಿ ಮಧ್ಯದಲ್ಲಿ ಹೇಳ್ತಾನೆ, ಕೃಷ್ಣ ಹಾಗೂ ಬಲರಾಮ ಇವರೇ ಇನ್ನೊಂದು ರೂಪದಿಂದಾಗಿ ಇಲ್ಲಿದ್ದಾರೆ. ಕೃಷ್ಣ ಇದ್ದಾನೆ, ಬಲರಾಮ ಇದ್ದಾರೆ. ಕೃಷ್ಣ ಹಾಗೂ ಬಲರಾಮರು ಎಲ್ಲಿ ಇರ್ತಾರೋ ಅಲ್ಲಿ ಜಯನೇ ಇರುತ್ತೆ ಹೊರತಾಗಿ ಅಲ್ಲಿ ಅಪಜಯ ಅಂತೂ ಇರೋದಿಲ್ಲ. ಈ ಅರ್ಜುನಲ್ಲಾದರೂ ನರನ ಆವೇಶ ಇದೆ, ಶೇಷದೇವರ ಆವೇಶ ಇದೆ. ನರ ಶೇಷದೇವರು ಯಾರು ಅಲ್ಲ, ಬಲರಾಮ ದೇವರು. ಹೀಗೆ ಧೃತರಾಷ್ಟ್ರ ಹೇಳ್ತಾನೆ, ಏಕಏವ ದ್ವಿಧಾಭೂತೌ ದೃಶ್ಯತೆ ಮಾನುಷರ್ಭವಿ. ಈ ಭೂಮಿಯಲ್ಲಿ ಕೃಷ್ಣ ಹಾಗೂ ಬಲರಾಮ ಇರೋವರೆಗೆ ಅವರನ್ನ ಸೋಲಿಸ್ಲಿಕ್ಕೆ ಆಗೋದೇ ಇಲ್ಲ. ಅಂತಹ ಕೃಷ್ಣ ಪಾಂಡವರ ಪಕ್ಷದಲ್ಲಿ ಇದ್ದಾನೆ. ಹೀಗಾಗಿ ಪಾಂಡವರಿಗೆ ಏನಾದರೂ ಹೆಚ್ಚು ಕಡಿಮೆ ಆಯ್ತು ಅಂತಾದ್ರೆ ಕೃಷ್ಣ ಅವನು ಅಸ್ತ್ರವನ್ನ ತೆಗೆದು ಯುದ್ಧ ಮಾಡ್ಲಿಕ್ಕೂ ಸಿದ್ಧನಾಗ್ತಾನೆ, ವಿಚಾರ ಮಾಡೋದಿಲ್ಲ. ಅಂದ್ರೆ ಸಂಪೂರ್ಣವಾದಂತಹ ಈ ಮಹಾಭಾರತದ ಯುದ್ಧದಲ್ಲಿ ಕೃಷ್ಣ ಅಸ್ತ್ರವನ್ನ ತೆಗೆದು ಯುದ್ಧ ಮಾಡೇ ಇಲ್ಲ. ನೋಡಿ ಎಷ್ಟೊಂದು ಆಶ್ಚರ್ಯ, ದೇವರ ತಾನು ತನ್ನ ಕೇವಲ ಸಾರಥಿಯಾಗಿದ್ದು ಅರ್ಜುನನ ಕಡೆಯಿಂದ ಪಾಂಡವರ ಕಡೆಯಿಂದ ತಾನು ಯುದ್ಧವನ್ನ ಜಯ ಸಂಪಾದನೆ ಮಾಡಿ ತಂದುಕೊಟ್ಟವ ದೇವರು. ಇನ್ನು ಎಮರ್ಜೆನ್ಸಿ ಕೇಸಲ್ಲೂ ಕೂಡ ಕೃಷ್ಣ ತಾನು ಯುದ್ಧವನ್ನ ಮಾಡಿಲ್ಲ, ಕೇವಲ ಯುದ್ಧವನ್ನ ಒಂದು ಅಸ್ತ್ರಶಸ್ತ್ರವನ್ನ ಪ್ರಯೋಗ ಮಾಡದೇನೆ ಭಗವಂತ ಪಾಂಡವರಿಗೆ ಜಯವನ್ನು ತಂದುಕೊಟ್ಟ. ಆಗ ಧೃತರಾಷ್ಟ್ರ ಹೇಳ್ತಾರೆ, ಒಂದು ವೇಳೆ ಪಾಂಡವರಿಗೆ ಏನಾದರೂ ತೊಂದರೆ ಆಗ್ತಾ ಇದೆ ಅಥವಾ ಇನ್ನೇನವರು ಕೆಳಗೆ ಬೀಳಬೇಕು ಅನ್ನುವಂತಹ ಪರಿಸ್ಥಿತಿ ಬಂತು ಅಂತಾದ್ರೆ ದೇವರು ತನ್ನ ಸಂಕಲ್ಪವನ್ನು ಬಿಟ್ಟು ಅವರನ್ನ ರಕ್ಷಣೆ ಮಾಡ್ತಾನೆ. ಮಮ ಪ್ರಾಣಾಹಿ ಪಾಂಡವಾಹ ಅಂತ. ಹೀಗೆ ಸಯದ ತಾತ ಸಸ್ನೇಹೇತ ಪಾಂಡವಾರ್ಥಾಯ ಕೇಶವ. ಹೀಗೆ ಇದಿಸ್ಮ ಕುರವ ಸರ್ವೇ, ಈ ಕೌರವರ ಹಾಗೂ ಪಾಂಡವರ ಈ ಯುದ್ಧದಲ್ಲಿ ಭಗವಂತನ ಪಾತ್ರ ಪ್ರಧಾನ ಪಾತ್ರವಾಗಿದೆ. ಅಷ್ಟೇ ಅಲ್ಲ, ಈ ಕೌರವರನ್ನ ಸಂಹಾರ ಮಾಡುವುದರಲ್ಲಿ ಕೃಷ್ಣನಿಗೆ ವಿಶೇಷವಾದಂತಹ ಸಂಕಲ್ಪ ಮಾಡಿದ್ದಾನೆ. ಆದ್ದರಿಂದಾಗಿ ತತಸರ್ವಾನ್ ನರವ್ಯಾಘ್ರಾನ್ ಹತ್ವಾ ನಾರಾಯಣೋರಣೆ. ಕೃಷ್ಣ ಪರಮಾತ್ಮ ಈ ಯುದ್ಧದ ರಣದಲ್ಲಿ ಇರುವಾಗ ಈ ಕೌರವರ ನಾಶ ಸರ್ವನಾಶ ಆಗೇ ಆಗತ್ತೆ, ಅದರಲ್ಲಿ ಯಾವ ಸಂಶಯ ಇಲ್ಲ. ಕೌರವಾಂಶ ಮಹಾಬಾಹು ಕುಂತಿ ದತ್ಯಾಚ ಮೇದಿನಿ. ನೋಡಿ ಧೃತರಾಷ್ಟ್ರ ಎಲ್ಲ ತಿಳಿದಿದೆ. ಅವನು ಹೇಳ್ತಾನೆ ಧೃತರಾಷ್ಟ್ರ, ಈ ಕೌರವರು ಸಂಪೂರ್ಣವಾಗಿ ನಾಶ ಆದ್ರು ಅಂತಾದ್ರೆ ಮುಂದೆ ನಡೆಯತ್ತೆ, ಸಂಪೂರ್ಣವಾದಂತಹ ಈ ಭೂಮಿ ಕುಂತಿ ಕೈಗೆ ಹೋಗಿ ಸೇರತ್ತೆ. ಆದ್ರಿಂದ ಎಸ್ ಎಂತ ಋಷಿಕೇಶು ಯೋಧ ಎಸ್ ಧನಂಜಯ, ಯಾವ ರಥದಲ್ಲಿ ಕೃಷ್ಣ ಪರಮಾತ್ಮ ಸಾರಥಿಯಾಗಿದ್ದಾನೋ, ಎಲ್ಲಿ ಈ ಧನಂಜಯನ ಅಂತಹ ಅರ್ಜುನ ಇದ್ದಾನೆ, ಅಂತಹ ಮಹಾರಥರು ಇರುವಾಗ ಅವರನ್ನು ಸೋಲಿಸ್ಲಿಕ್ಕೆ ಹೇಗೆ ಸಾಧ್ಯ? ಆದ್ರಿಂದಾಗಿ ಯಾವ ರೀತಿಯಿಂದಲೂ ಕೂಡ ಗುರುಣಾಂ ದೃಶ್ಯತೆ ನ ಜಯ, ಇವರುಗಳು ಇರೋವರೆಗೆ ಕೌರವರಿಗೆ ಜಯ ಅಂತ ಅನ್ನೋದು ಸರ್ವಥಾ ಆಗೋದಿಲ್ಲ. ಆದ್ರಿಂದಾಗಿ ನಾನು ಈ ಯುದ್ಧ ಹೇಗೆ ನಡೆಯುತ್ತು ಮತ್ತೆ ಕೇಳ್ತಾ ಇದ್ದಾನೆ. ಅವನ್ ಮೈಂಡ್ಲಿ ಫಿಕ್ಸ್ ಆಗಿದ್ದಾನೆ, ಕೌರವರಿಗೆ ಈ ಜಯ ಸಿಗೋದಿಲ್ಲ. ಎಲ್ಲಿಯವರೆಗೆ ಕೃಷ್ಣ ಅರ್ಜುನರು ಭೀಮರು ಇರ್ತಾರೋ ಅಲ್ಲಿಯವರೆಗೆ ಪಾಂಡವರಿಗೇನೆ ಗೆಲುವಾಗತ್ತೆ, ಕೌರವಾದಿಗಳಿಗೆ ಗೆಲುವು ಆಗೋದಿಲ್ಲ ಎನ್ನುವಂತಹ ವಿಚಾರವನ್ನು ಹೇಳ್ತಾ ಇದ್ದಾನೆ. ಇಷ್ಟು ಧೃತರಾಷ್ಟ್ರ ಹೇಳುವಂತಹ ಆ ಮಾತನ್ನು ಕೇಳಿ ಸಂಜಯನಿಗೆ ಬಹಳ ಸಂತೋಷವಾಗತ್ತೆ. ಆದರೆ ಮತ್ತೆ ಧೃತರಾಷ್ಟ್ರ ಹೇಳ್ತಾನೆ, ಭೀಷ್ಮ ದ್ರೋಣಾಚಾರ್ಯರ ಈ ಪತನ ಕೇಳಿ ಬಹಳ ದುಃಖವಾಯಿತು. ಭೀಷ್ಮಾಚಾರ ಮೃತರಾದರು ಅನ್ನುವಂತಹ ವಿಚಾರವನ್ನೇ ಇನ್ನು ಅವನು ಸಂಪೂರ್ಣವಾಗಿ ಅರಗಿಸ್ಕೊಂಡಿಲ್ಲ. ಅಷ್ಟರಲ್ಲೇನೆ ದ್ರೋಣಾಚಾರ್ಯರು ಕೂಡ ಮೃತರಾದರು ಅಂತ ವಿಚಾರವನ್ನು ಕೇಳಿದಾಗ ಅವನಿಗೆ ಬಹಳ ದುಃಖವಾಗಿ, ಇವರಿಬ್ಬರು ಸತ್ತ ಮೇಲೆ ನಾನು ಯಾಕೆ ಬದುಕಬೇಕು ಅಂತ ಹೇಳ್ತಾನೆ ಅವನು.
ధృతరాష్ట్రతని లోక సంభావితో వీరో కృతాస్తో యుద్ధధర్మదౌ. ಈ ಕೌರವರಿಗೆ ಭಾರಿ ಬೆಂಬಲದಂತೆ ಇರತಕ್ಕಂತಹ ಎರಡು ಭೀಷ್ಮಾಚಾರ್ಯರು ಹಾಗೂ ದ್ರೋಣಾಚಾರ್ಯರು ಮೃತರಾದ ಮೇಲೆ ನ ಜೀವಾಮಿ ಸಂಜಯ, ನನಗೆ ಜೀವಂತವಾಗಿ ಇರಬೇಕು ಅನ್ನುವಂತಹ ಆಸೆನೆ ಹೊರಟು ಹೋಯಿತು ಅನ್ನುವಂತಹ ವಿಚಾರವನ್ನ ಭೀಷ್ಮಾಚಾರ್ಯ ಹೇಳ್ತಾ, ಆದರೂ ಏನ್ ಮಾಡೋದು, ಈ ಕೌರವರ ಏನೇ ಆಗಲಿ ಕೌರವರನ್ನ ಬಿಟ್ಟು ಹಾಗೆ ಹೋಗ್ಲಿಕ್ಕೆ ಮನಸ್ಸು ಬರೋದಿಲ್ಲ ನೋಡಿ. ಒಂದು ವೇಳೆ ಧೃತರಾಷ್ಟ್ರ ತಾನು ಏನಾದರೂ ಪಾಂಡವರಿಗೆ ಸೇರುವಂತಹ ಆಸ್ತಿಯನ್ನ ಅವತ್ತೇ ಕೊಟ್ಟಿದ್ದ ಅಂತಾದ್ರೆ ಇವತ್ತು ಇಷ್ಟೆಲ್ಲ ಕಲಹ ಆಗ್ತಾನೆ ಇರಲಿಲ್ಲ. ಧೃತರಾಷ್ಟ್ರ ಅವತ್ತು ಕುಂತಿಗೆ ಧರ್ಮರಾಜನಿ ಸೇರುವಂತಹ ರಾಜ್ಯ ಭಾಗವನ್ನು ಕೊಟ್ಟ ಅಂತಾದ್ರೆ ತಾನು ತನ್ನ ಮಗ ಮಾಡುವಂತಹ ಅಧರ್ಮದ ಕಾರ್ಯವನ್ನು ನೋಡಿ ಅವತ್ತೇನೆ ನೀನು ಮಾಡೋದು ಸರಿಯಲ್ಲ ತಪ್ಪು ಅಂತ ಒಂದು ಮಾತು ಹೇಳಿದ್ದ ಅಂತಾದ್ರೆ ಇವತ್ತು ತನ್ನ ಮಕ್ಕಳು 100 ಜನ ಸಾಯುವಂತಹ ಅವಸ್ಥೆ ಬರ್ತಾ ಇದೆ. ಒಂದು ಮಕ್ಕಳ ಮೇಲೆ ಮೋಹ, ಮತ್ತೊಂದು ರಾಜ್ಯದ ಮೇಲೆ ಮೋಹ, ಇನ್ನೊಂದು ಪಾಂಡವರು ಉದ್ಧಾರ ಆಗಬಾರದು ಅಂತ. ಹೀಗೆ ಮಕ್ಕಳ ಮೇಲೆ ಮೋಹದಿಂದಾಗಿ ರಾಜ್ಯವನ್ನ ಕೊಡಿಸಬೇಕು ಅಂತ ಪ್ರಯತ್ನ ಪಟ್ಟಂತಹ ಧೃತರಾಷ್ಟ್ರ ತನ್ನ ಪಾಂಡವರ ಮಕ್ಕಳಿಗೂ ಕೂಡ ರಾಜ್ಯ ಸಿಗಬೇಕು ಅಂತ 1 ನಿಮಿಷಗಳ ಕಾಲ ಯೋಚನೆ ಮಾಡಿದ್ದ ಅಂತಾದ್ರೆ ಯಾವ ಸೈನಿಕರು ಸಾಯ್ತಾರಿಲ್ಲ, ಯಾವ ಭೀಷ್ಮಾಚಾರ್ಯರು ದ್ರೋಣಾಚಾರ್ಯರು ಎಲ್ಲರೂ ಸುಖವಾಗಿ ಇರ್ತಾ ಇದ್ರು. ಆದ್ರೆ ದೇವರ ಸಂಕಲ್ಪದಂತೇನೆ ಆ ಧೃತರಾಷ್ಟ್ರನ ಅಪೇಕ್ಷೆಯು ಕೂಡ ಹಾಗೆ ಇತ್ತು. ಆದರೆ ಇದರಿಂದ ಹಾನಿ ಯಾರಿಗೆ ಅಂದ್ರೆ ಆ ಧೃತರಾಷ್ಟ್ರನ 100 ಜನ ಮಕ್ಕಳು ಮುಂದೆ ಮೃತರಾಗುವುದೆ ಅವನಿಗೆ ಕೊನೆಯೇ ಕಟ್ಟಿಟ್ಟಂತಹ ಬುದ್ಧಿ. ಹೀಗೆ ಆ ದ್ರೋಣಾಚಾರ ಸಂಜಯನಲ್ಲಿ ಅನೇಕ ತರಹದ ವಿಚಾರಗಳನ್ನು ಹೇಳ್ತಾ ಮುಂದೆ ಹೇಳ್ತಾನೆ, ಸಾಯ್ಲಿಕ್ಕಂತರೂ ಆಗೋದಿಲ್ಲ, ಮುಂದೆ ಏನಾಯ್ತು ಆ ಯುದ್ಧ, ಆ ಯುದ್ಧದ ವಿಸ್ತಾರವನ್ನ ಮತ್ತೆ ನನಗೆ ಹೇಳು ಅಂತ ಆ ಧೃತರಾಷ್ಟ್ರ ನೋಡಿ ಅಷ್ಟು ಸುಲಭವಾಗಿ ವೈರಾಗ್ಯ ಬರಲಿಲ್ಲ. ನಮ್ಮಲ್ಲಿರ್ತಕ್ಕಂತಹ ದ್ವೇಷ, ಅಸೂಯ, ಕಾಮ, ಕ್ರೋಧ, ಮೋಹ, ಮದ, ಮಾತ್ಸರ್ಯ ಇದು ಏನಾದರೂ ಅಷ್ಟು ಸುಲಭವಾಗಿ ಹೋಗೋದಾಯ್ತು ಅಂತಾದ್ರೆ ಆಮೇಲೆ ಏನು ಉಳಿತು ಹೇಳಿ. ಧೃತರಾಷ್ಟ್ರನಿಗೆ ತಾನು ಏನೋ ಮಧ್ಯದಲ್ಲಿ ಹೇಳ್ತಾರಲ್ಲ, ತನ್ನ ಪ್ರಾರಬ್ಧ ಕರ್ಮದಿಂದಾಗಿ ದೇವತಾಂಶ ಇದ್ದು ಹೋಗೋದ್ರಿಂದಾಗಿ ಆವಾಗೊಮ್ಮೆ ಇವಾಗೊಮ್ಮೆ ದೇವರ ಸ್ಮರಣೆ ಆಗ್ತಾ ಇರತ್ತೆ, ಆದರೂ ಮತ್ತೆ ತನ್ನ ಮೂಲ ರೂಪಕ್ಕೆ ಬರ್ತಾನೆ ತಾನು. ಆಯ್ತು, ಮುಂದೆ ಏನಾಯ್ತು ಅಂತ ಹೇಳ್ತಾನೆ. ಮತ್ತೆ ಸಂಜಯ ಆ ದ್ರೋಣಾಚಾರ್ಯರ ಸೇನಾಪತಿ ಅಭಿಷೇಕದ ಪಟ್ಟಾಭಿಷೇಕದ ವಿಚಾರಕ್ಕೆ ಹೋಗ್ತಾರೆ. ಅಂದ್ರೆ 11ನೇ ದಿನದ ಯುದ್ಧದ ಪ್ರಸಂಗದ ವಿಚಾರವನ್ನು ಮುಗಿಸ್ತಾ ಬರ್ತಾ ಇದ್ದಾರೆ. 11ನೇ ದಿನದ ಯುದ್ಧದ ವಿಚಾರವನ್ನು ಹೇಳುವಾಗ ಮುಂದೆ ಸಾಯುವಂತಹ ದ್ರೋಣಾಚಾರ್ಯರು ಸತ್ತರು ಅಂತ ವಿಷಯವನ್ನು ಹೇಳಿ ಅಲ್ಲಿಗೆ ಮುಗಿಸಿ ಮತ್ತೆ ಧೃತರಾಷ್ಟ್ರನಿಗೆ ಈ ವಿಚಾರವನ್ನು ಹೇಳಿದಾಗ ಧೃತರಾಷ್ಟ್ರ ಮತ್ತೆ ಯುದ್ಧದ ಕಥೆಯನ್ನು ನನಗೆ ವಿಸ್ತಾರವಾಗಿ ಹೇಳು ಅಂತ ಹೇಳಿದಾಗ ಆ 11ನೇ ದಿನ ಕಥೆಯನ್ನು ಮತ್ತೆ ಮುಂದುವರಿಸ್ತಾ ಇದ್ದಾರೆ ಸಂಜಯ. ಆ ಸೇನಾಪತಿಯ ಕೌರವರ ಸೇನಾಪತಿಯಾಗಿ ದುರ್ಯೋಧನ ದ್ರೋಣಾಚಾರ್ಯರನ್ನ ಕೂಡಿಸಿದಾಗ ಅನೇಕ ತರಹದ ಎಲ್ಲ ವೈಭವೋಪೇತವಾಗಿ ದ್ರೋಣಾಚಾರ್ಯರಿಗೆ ಅಭಿಷೇಕವನ್ನು ಮಾಡಿಸಿ ದ್ರೋಣಾಚಾರ್ಯರು ಕೇಳ್ತಾರೆ, ಏನಾದರೂ ವರ ಇದ್ರೆ ಕೇಳು, ನಿನ್ನ ಅಪೇಕ್ಷೆ ಏನಿದೆ ಕೇಳು, ನಾನು ಪೂರೈಸ್ತೇನೆ. ಅನುರೂಪಂ ಫಲಂ ತಸ್ಯ ಕರ್ಮನೋ ಲಭ್ಯತಂ ತ್ವಯ ಸದೃಶಂ ಕರ್ಮನಾಸ್ಯಸ್ಯ ಫಲಮಾಪ್ನೋಹಿ ಪಾರ್ಥಿವ. ನನ್ನನ್ನು ಇಂತಹ ಉತ್ತಮವಾದಂತಹ ಸ್ಥಾನದಲ್ಲಿ ಕೂಡಿಸಿದೆಯಾ ನೀನು, ನಿನ್ನ ಏನು ಅಪೇಕ್ಷಿತವಾದದ್ದಿದೆ ಹೇಳು, ನಾನು ಅದನ್ನು ಮಾಡ್ತೀನಿ ಅಂತ ಹೇಳಿದಾಗ ಸಂಜಯ್ ಹೇಳ್ತಾನೆ ನೋಡಿ. ಎಲ್ಲ ಸಂಜಯ ಈ ಎಲ್ಲ ವೃತ್ತಾಂತವನ್ನ ತಾನು ಒಂದೊಂದು ಧೃತರಾಷ್ಟ್ರನಿಗೆ ಒಂದು ವಿಷಯವನ್ನ ಯಾವ ಒಂದು ಪ್ರಸಂಗವನ್ನ ಬಿಡದೇನೆ ತಾನು ಎದುರಿಗೆ ನಿಂತು ನೋಡಿದ ಹಾಗೆ ಅನುವಾದ ಮಾಡ್ತಾ ಇದ್ದಾನೆ. ರಾಜ ದುರ್ಯೋಧನಿಗೆ ಈ ವಿಚಾರ ತಿಳಿದ ಕ್ಷಣ ದುರ್ಯೋಧನ, ಕರ್ಣ, ದುಶಾಸನ ಎಲ್ಲರೂ ಕೂಡ ಸೇರಿ ಈ ಮಂತ್ರಾಲೋಚನೆಯನ್ನು ಮಾಡ್ತಾರೆ. ಆಗ ದುರ್ಯೋಧನ ನನಗೆ ಅಪೇಕ್ಷಿತವಾದದ್ದು ಏನು ಅಂತ ಕೇಳಿದಿರಲ್ವಾ, ನನಗೆ ಒಂದು ಆಸೆ ಇದೆ. ದದಾಸಿ ಚೇತ್ ವರಂ ಮಹ್ಯಂ ಜೀವಗ್ರಾಹ್ಯಂ ಯುಧಿಷ್ಠಿರಂ.
ಗೃಹೀತ್ವಾ ರಥಿನಂ ಶ್ರೇಷ್ಠಂ ಮತ್ಸ್ಯಕಾಶಿ ವಿವಾಹನಯ. ನನಗೆ ಒಂದು ಆಸೆ ಇದೆ, ಏನು ಅಂತಂದ್ರೆ, ನನಗೆ ನೀನು ವರ ಕೊಡೋದು ಅಂತಾದರೆ ಯುಧಿಷ್ಠಿರನನ್ನ ಹಾಗೆ ಜೀವಂತವಾಗಿ ನನಗೆ ತಂದು ಕೊಡು. ಯುಧಿಷ್ಠಿರ ನೀನು ಕೊಲ್ಲೋದು ಬೇಡ, ನೀನು ಯುದ್ಧ ಮಾಡುವಂತಹ ಪ್ರಸಂಗದಲ್ಲಿ ಯುಧಿಷ್ಠಿರ ನಿನ್ನ ಎದುರಿಗೆ ಬಂದ ಅಂತಾದರೆ ಅವನ ನೀವು ಕೊಳ್ಳಬಾರದು, ಹಾಗೆ ಅವನ ರಥ ಸಮೇತವಾಗಿ ನನ್ನ ಎದುರಿಗೆ ತಂದು ಒಪ್ಪಿಸ್ಬೇಕು ಅಂತ ಹೇಳ್ತಾ ಇದ್ದಾನೆ. ಕೇಳಿದ ಕ್ಷಣ ದ್ರೋಣಾಚಾರ್ಯರು ಇದಕ್ಕ್ಯಾಕೆ ನನ್ನನ್ನು ಕೂಡಿಸ್ಬೇಕು ಅಂತ ಮೊದಲನೇ ಪ್ರಶ್ನೆ. ಯುಧಿಷ್ಠಿರನ್ನ ತಂದು ಒಪ್ಪಿಸ್ಲಿಕ್ಕೆ ನನಗೆ ಯಾಕೆ ಇಷ್ಟೊಂದು ಸೇನಾಪತಿ ಅಭಿಷೇಕವನ್ನು ಮಾಡಬೇಕು? ಭಾರೀ ದೊಡ್ಡ ದ್ರೋಣಾಚಾರ್ಯರ ಕಡೆಯಿಂದ ಯುದ್ಧವನ್ನ ಅಥವಾ ಅದನ್ನು ಕೊಂದು ಹಾಕು ಅಂತ ಆಜ್ಞೆ ಮಾಡಬೇಕಾಯಿತು, ಯುಧಿಷ್ಠಿರನ್ನು ತಂದು ಹಾಗೆ ಒಪ್ಪಿಸು ಜೀವಂತವಾಗಿ ಅಂತ ಹೇಳಿದಾಗ ಆ ಧೃತರಾಷ್ಟ್ರನ ಕುರಿತು, ದುರ್ಯೋಧನ ಕುರಿತು ದ್ರೋಣಾಚಾರ್ಯ ಹೇಳ್ತಾರೆ, ಧನ್ಯ ಕುಂತಿಸುತ್ತೋ ರಾಜನ್ ಯಸ್ಯ ಗ್ರಹಣಮಿಚ್ಛಸಿ. ನೀನು ಈ ರೀತಿಯಾಗಿ ಏನು ವರವನ್ನು ಕೇಳಿದೆಯಲ್ಲ, ಯುಧಿಷ್ಠಿರ ಹಾಗೆ ಜೀವಂತವಾಗಿ ತಂದು ಕೊಡು ಅಂತ, ಇದರಿಂದ ಯಾರಿಗೆ ಪ್ರಯೋಜನ ಆಯ್ತೋ ಇಲ್ಲೋ, ಇದರಿಂದ ಲಕ್ ಯಾರಿಗೆ ಅಂತ ಯುಧಿಷ್ಠಿರನಿಗೆ ಅಂತಂತಾರೆ. ಅಂತೂ ನೀನು ಜೀವಂತವಾಗಿ ತಂದು ಕೊಡು ಅಂತ ಹೇಳೋದ್ರಿಂದ ಏನಾಯ್ತು ಅಂತಂದ್ರೆ, ಯುಧಿಷ್ಠಿರನ ಪ್ರಾಣಕ್ಕೆ ಯಾವ ತರಹದ ಅಪಾಯ ಇಲ್ಲ ಅಂತಾಯ್ತು. ಅದಕ್ಕೆ ಅವರು ಹೇಳ್ತಾರೆ, ಧನ್ಯ ಕುಂತಿ ಸುತ, ಕುಂತಿ ಮಗನಾದಂತಹ ಯುಧಿಷ್ಠಿರ ಅಂತೂ ಬದುಕಿದ ಅಂತ. ಯಾಕೆ ಅಂತಂದ್ರೆ ಅವನು ಕೊಲ್ಲು ಅಂತೀನಿ ಆದೇಶ ಮಾಡಿಲ್ಲ, ಬದುಕಿ ತಗೋಮ ಅಂತ ಹೇಳಿದ್ಯಾ, ಅವನ ಟೈಮ್ ಸರಿಯಾಗಿದೆ ಅಂತ ಅನಿಸ್ತಾ ಇದೆ. ಸರಿ ಆಯ್ತು, ಯಾಕೆ ನೀನು ಕೊಲ್ಲಬೇಡ ಅಂತ ಹೇಳ್ತಾ ಇದ್ದೀನಿ ಹೇಳು. ನನ್ನ ಕಡೆಯಿಂದ ಅವನನ್ನು ಕೊಲ್ಲಬಾರದು ಅಂತ ಅನ್ನೋದು ನಿನ್ನ ಉದ್ದೇಶನ, ಅಥವಾ ಧರ್ಮರಾಜನಿಗೆ ಯಾರೂ ಕೂಡ ವೈರಿಗಳು ಇಲ್ಲ, ಧರ್ಮರಾಜ ಸಾಧು ಅಂತ, ಸಾಧು ಸ್ವಭಾವ, ಪಾಪ ಹಿರಿಯನಾದರೂ ಕೂಡ ಕಠೋರ ವ್ಯಕ್ತಿ ಅಲ್ಲ ಧರ್ಮರಾಜ ಯುಧಿಷ್ಠಿರ, ಅವನು ಬಹಳ ಸಾಧು ವ್ಯಕ್ತಿ, ಅವನಿಗೆ ಯಾರು ದ್ವೇಷಗಳು ಇಲ್ಲ, ಹೀಗಾಗಿ ಅವನನ್ನ ದ್ವೇಷಗಳಿಲ್ಲದೆ ಇರ್ತಕ್ಕಂತಹ ಯುಧಿಷ್ಠಿರನ್ನು ಯಾಕೆ ಕೊಲ್ಲಬೇಕು, ಅವನನ್ನ ಹಾಗೆ ಜೀವಂತವಾಗಿ ತಂದು ಇಟ್ಟು ನಿನ್ನ ಕೌರವರ ಪಾಂಡವರ ಕುಲವನ್ನ ರಕ್ಷಣೆ ಮಾಡ್ತಾ ಇದೀಯಾ ನೀನು ನೋಡಿ. ದ್ರೋಣಾಚಾರ್ಯ ಹೇಗೆಲ್ಲ ಪ್ರಶ್ನೆ ಮಾಡ್ತಾರೆ, ಒಂದು ಮಾತು ಕೊಲ್ಲು ಅಂತ ಹೇಳಿದ್ರೆ ಪ್ರಶ್ನೆಗಳು ಬರ್ತಾನೆ ಇರಲಿಲ್ಲ, ಕೊಲ್ಲಬೇಡ ಅಂತ ಹೇಳಿದಕ್ಷಣ ಇವೆಲ್ಲ ಪ್ರಶ್ನೆಗಳು ಬರ್ತಾ ಇದೆ. ಅಷ್ಟೇ ಅಲ್ಲ, ಅಥವಾ ಆ ಪಾಂಡವರನ್ನ ಗೆದ್ದು ಅವರಿಗೆ ರಾಜ್ಯಭಾರ ಅಂತನೋದು ಕೊಡೋ ಹಾಗೆ ಕೊಟ್ಟು ನೀನು ನಿಮ್ಮ ಅಣ್ಣ ತಮ್ಮಂದರಲ್ಲಿ ಪ್ರೀತಿ ಸ್ನೇಹವನ್ನು ಮಾಡುವ ವಿಚಾರವನ್ನು ಏನಾರು ಇಟ್ಟಿದೀಯಾ ಅಂದ್ರೆ, ಅವರ ಅಭಿಪ್ರಾಯ ಯುಧಿಷ್ಠಿರನ್ನ ಕರೆದು ಮತ್ತೆ ನೀವೇನಾದ್ರು ಮೀಟಿಂಗ್ ಮಾಡಿ, ಇಲ್ಲಪ್ಪ ನಿನ್ನ ರಾಜ್ಯ ನೀನು ತಗೋ, ನನ್ನ ರಾಜ್ಯ ನಾನು ತಗೊಳ್ತೇನೆ, ಸುಮ್ಮನೆ ಯಾಕೆ ಜಗಳಾಕದನೆ ಅನ್ನುವಂತಹ ವಿಚಾರ, ಇದನ್ನ ಮಾತಾಡೋದಕ್ಕೋಸ್ಕರವಾಗಿ ಯುಧಿಷ್ಠಿರನ್ನ ಕರೀತಾ ಇದೀಯಾ ನೀನು? ಇಷ್ಟೆಲ್ಲ ಹೇಳಿದಾಗ ದುರ್ಯೋಧನ ಹೇಳ್ತಾನೆ, ಯೋಧನ ನೀವು ಪೂರ್ತಿ ನನ್ನ ಬಗ್ಗೆ ತಿಳ್ಕೊಂಡಿಲ್ಲ ಅಂತ. ಏನು ಸ್ವಾಮಿ, ಹುಟ್ಟದಾಗಿಂದ ನೋಡ್ತಾ ಇದ್ದೀರಾ ನೀವು ನನ್ನನ್ನು? ಇಷ್ಟರಲ್ಲೇ ನೀವು ಲೆಕ್ಕಾಚಾರ ಮಾಡಿದ್ರೆ ಹೇಗೆ, ನಾನು ಅಷ್ಟು ಒಳ್ಳೆಯವನಲ್ಲ ಅಂತ ಹೇಳ್ತಾನೆ ದುರ್ಯೋಧನ. ದುರ್ಯೋಧನ ಹೇಳ್ತಾನೆ, ದ್ರೋಣೇನ ಚಮುಕ್ತಸ್ಯ ತವ ಪುತ್ರಸ್ಯ ಭಾರತ ಸಹಸಾ ನಿಸೃತೋ ಭಾವೋ ಯಸ್ಯ ನಿತ್ಯಂ ಪ್ರವರ್ತತೆ. ನಾನು ಯುಧಿಷ್ಠರನ್ನ ಕರಕೋಮ ಅಂತ ಹೇಳಿದ್ದು ಅವನಿಗೆ ರಾಜ್ಯವನ್ನು ಕೊಡೋದಾಗಲಿ, ಅಥವಾ ಅವನ ಮೇಲೆ ಪ್ರೀತಿ ವಿಶ್ವಾಸದಿಂದಾಗಲಿ, ಅಥವಾ ನಮ್ಮ ಅಣ್ಣ ಅನ್ನುವಂತಹ ಪ್ರೀತಿಯಿಂದಾಗಲಿ, ಅಥವಾ ಪಾಂಡವನ ಮಗ ಅಂತ ಅನ್ನೋದಾಗಲಿ, ಅವರಿಗೆ ರಾಜ್ಯವನ್ನು ಕೊಡೋ ಉದ್ದೇಶದಿಂದ ಸರ್ವಥ ನಾನು ಕರೆದಿಲ್ಲ ಅಂತಂದ. ಒಂದು ಏಳು ಕಾಲಷ್ಟು ಅವರಿಗೆ ಯಾವತ್ತೂ ಒಳ್ಳೆಯ ಬುದ್ಧಿ ಬರಲ್ಲ. ಹೀಗೆ ಮತ್ತೆ ಯಾಕೆ ಅವನು ಕರ್ಕೋಮ ಅಂತ ಹೇಳಿದಿ ನೀನು ಅಂತಂದ್ರೆ, ಒಂದು ವೇಳೆ ಯುಧಿಷ್ಠಿರನನ್ನು ನಾವೇನಾದರೂ ಕೊಂದು ಹಾಕಿವಿ ಅಂತಾದರೆ ಅರ್ಜುನ ಸಂಪೂರ್ಣವಾಗಿ ನಮ್ಮ ಕೌರವರನ್ನೇನೆ ನಾಶ ಮಾಡ್ತಾನೆ. ವದೇ ಕುಂತಿಸ್ತಸ್ಯಾಜಂ ಆಚಾರ್ಯ ನಜಯೋ ಮಮ. ಆಚಾರ್ಯ ಅಂತ ನೀವು ಯುಧಿಷ್ಠಿರನ್ನ ನೋಡಿದ ಕ್ಷಣ ಕೊಂದ್ರಿ ಅಂತಾದರೆ, ಆ ಕ್ಷಣ ಆ ವಿಷಯ ತಿಳಿದ ಕ್ಷಣ ಅರ್ಜುನ ನಮ್ಮನ್ನು ಯಾರನ್ನೂ ಬಿಡೋದಿಲ್ಲ. ಯಾಕೆ ಅಂತಂದ್ರೆ ನೈವ ಶಕ್ತೋರಣೇ ಸರ್ವಣ್ ನಿಹಂತುಂ. ಆ ಅರ್ಜುನನ ಪರಾಕ್ರಮ ಆಗಿದೆ, ಅರ್ಜುನನ ಕೊಲ್ಲಿಕ್ಕೆ ಯಾವ ದೇವತೆಗಳಿಗೂ ಕೂಡ ಶಕ್ತರಾಗೋದಿಲ್ಲ. ಆದ್ರಿಂದಾಗಿ ಅಷ್ಟೇ ಅಲ್ಲ, ಯದ್ಯೇಷ ತೇಷಾಂ ಶೇಷ ಸ್ಯಾತ್
ಒಂದು ವೇಳೆ ಪಾಂಡವರ ಪಕ್ಷದ ಸಮೂಹದಲ್ಲಿ ಯಾವನಾದ್ರೂ ಉಳಿದ ಅಂತಾದ್ರೆ, ಯುಧಿಷ್ಠರನ್ನು ಕೊಂದು ಅರ್ಜುನಾದಿಗಳು ಬಂದು ಪರಸ್ಪರ ಯುದ್ಧ ಮಾಡಿ ಹೋಗಲಿ, ಒಂದು ವೇಳೆ ಪಾಂಡವರು ಸಂಪೂರ್ಣವಾಗಿ ನಾಶವಾದರೂನು ಅವರ ಮಕ್ಕಳ ಸಂತತಿ ಅಥವಾ ಪಂಚ ಪಾಂಡವರಲ್ಲಿ ಯಾರಾದ್ರೂ ಒಬ್ಬರು ಉಳ್ಕೊಂಡ ಅಂತಾದ್ರೆ ನಮ್ಮ ಸಂಪೂರ್ಣವಾದಂತಹ ಕೌರವರನ್ನ ನಿರ್ನಾಮ ಮಾಡಿಬಿಡ್ತಾನೆ. ನೋಡಿ, ಅವನು ಅವನ ವಿಚಾರ ಹೀಗಿದೆ, ಸಾಯಿಸೋದು ಅಂತಂದ ಮೇಲೆ ಸಂಪೂರ್ಣವಾಗಿ ಸಾಯಿಸ್ಬೇಕು, ಅದು ನಮಗಾಗೋದಿಲ್ಲ ಅಂತ ನೋಡಿ. ಆಶ್ಚರ್ಯ, ಧೃತರಾಷ್ಟ್ರನಿಗೂ ಗೊತ್ತಿದೆ, ದುರ್ಯೋಧನಿಗೂ ಗೊತ್ತಿದೆ, ನಮ್ಮಿಂದ ಪಾಂಡವರನ್ನ ಗೆಲ್ಲಕ್ ಆಗೋದಿಲ್ಲ ಅಂತ ಅಪ್ಪನಿಗೂ ಗೊತ್ತು, ಮಗನಿಗೂ ಗೊತ್ತು. ಆದರೂ ವ್ಯರ್ಥ ಪ್ರಯಾಸ. ದ್ರೋಣಾಚಾರ್ಯ ಹೇಳ್ತಾನೆ, ಹೀಗಾಗಿ ಇದು ಯಾವುದೇ ತರದ ಪ್ರಯತ್ನ ಅಂದ್ರೂ ಕೂಡ ಅಪಾಯ ನಮಗೆ ಅಂತಂತಾನೆ. ಹೀಗಾಗಿ ಒಂದು ಮಾಡಬಹುದು ನಾವು ಏನು ಅಂತಂದ್ರೆ, ಈ ಧರ್ಮರಾಜನನ್ನ ನಾವು ದ್ಯೂತಾಟದಲ್ಲಿ ಜೂಜಾಟದಲ್ಲಿ ಮತ್ತೆ ಅವನನ್ನ ನಾವು ಮೋಹಗೊಳಿಸೋಣ ಅಂತ. ಯಾವ ಜೂಜಾಟದಿಂದಾಗಿ ಮೊದಲನೇ ಬಾರಿ ಧರ್ಮರಾಜನ ಸೋಲಿಸಿ 12 ವರ್ಷಗಳ ಕಾಲ ವನವಾಸವನ್ನು ಕೊಟ್ಟು ಕಳಿಸಿದೀವಲ್ಲ, ಹಾಗೆ ಮತ್ತೆ ಯುಧಿಷ್ಠರ ನೀವು ಕರೆದುಕೊಂಡು ಬಂದ್ರಿ ಅಂತಾದ್ರೆ ಶಕುನಿ ಮೂಲಕವಾಗಿ ಮತ್ತೆ ನಾನು ಜೂಜಾಟವನ್ನು ಆಡಿ ಮೋಹದಿಂದಾಗಿ ಕೆಲವೊಂದು ಆಟದ ವಿಚಾರ ಮೂಲಕವಾಗಿ ಆ ಯುಧಿಷ್ಠರನ್ನು ಸೋಲಿಸಿ ಮತ್ತೆ ಅವರನ್ನು ನಾನು 12 ವರ್ಷಗಳ ಕಾಲ ವನವಾಸ ಕೊಟ್ಟು ಕಳಿಸ್ತೇನೆ. ಆ ಸಮಯ 12 ವರ್ಷಗಳ ಸಿಗತ್ತಲ್ಲ, ಆ ಸಮಯದಲ್ಲಿ ಎಲ್ಲ ರಾಜ್ಯವನ್ನ ನನ್ನ ಹೆಸರಲ್ಲಿ ರಿಜಿಸ್ಟರ್ ಮಾಡ್ಕೊಳ್ತೇನೆ ಅಂತ ಹೇಳ್ತಾನ ಅವನು. ನೋಡಿ, ಪ್ರಾಣಕ್ಕೆ ಪ್ರಾಣ ಹೋಗ್ತಾ ಇದೆ, ಅವನ ಸೈನಿಕರು ಅಕ್ಷೋಹಿಣಿ 3-4 ಅಕ್ಷೋಹಿಣಿ ಸೈನ್ಯ ನಾಶವಾಗ್ತಾ ಇದೆ, ಭೀಷ್ಮಾಚಾರ್ಯ ಈಗಲೋ ಇನ್ಯಾವಾಗಲೋ ಅಂತಿದ್ದಾರೆ, ಅವನ ಮಕ್ಕಳಿಗೆ ತಮ್ಮಂದರಿಗೆ ಪ್ರಾಣ ಹೋಗುವಂತಹ ಪರಿಸ್ಥಿತಿ ಇದೆ. ಇಷ್ಟಾದ್ರೂ ದುರ್ಯೋಧನನಿಗೆ ಆ ರಾಜ್ಯದ ಮೇಲೆ ಇರ್ತಕ್ಕಂತಹ ಮೋಹ, ಹೇಳ್ತಾನೆ ಅವನ ಕರೆದುಕೊಂಡು ಬಾ ಅಂತೇಳಿ ಈ ಉದ್ದೇಶ. ಅವನ ಮತ್ತೆ ಆಟವನ್ನು ಆಡಿಸಿ ಅವನನ್ನ ಸೋಲಿಸಿ ಅವನ ಕಡೆ ಇರ್ತಕ್ಕ ಅವನನ್ನ ಮತ್ತೆ ಪಂಚಪಾಂಡವರನ್ನ ವನವಾಸಕ್ಕೆ ಕೊಟ್ಟು ಕಳಿಸಿ ಇನ್ನೂ ಉಳಿದಿರತಕ್ಕಂತಹ ಎಲ್ಲ ಗ್ರಾಮವನ್ನ ದೇಶವನ್ನ ಸೈನಿಕರನ್ನ ಅವರ ಸುತ್ತಲೂ ಯಾರು ಇವತ್ತು ಅವರ ಪರವಾಗಿ ಯುದ್ಧ ಮಾಡ್ತಾ ಇದೆ ಅವ್ರ ಎಲ್ಲರನ್ನ ಕೂಡ ಕೊಂದು ಬಿಡೋಣ ಅವ್ರು ಮತ್ತೆ ಬರೋದ್ರಲ್ಲಿ ಅಂತ. ಅವರಲ್ಲಿ ಇರೋದೇ 7 ಅಕ್ಷೋಹಿಣಿ ಸೈನ್ಯ, ಅದರ ಒಂದಿಷ್ಟು ಜನ ಹೋದ್ರು, ಇವರನ್ನು ಕೊಟ್ಟು ಕಳಿಸಿ ಉಳಿದಿರತಕ್ಕಂತಹ 4-5 ಅಕ್ಷೋಹಿಣಿ ಸೈನ್ಯವನ್ನ ಕೊಂದು ಹಾಕಿದ್ರೆ ಮತ್ತೆ ಯುದ್ಧ ಮಾಡ್ಲಿಕ್ಕೆ ಇವರ ಕಡೆ ಯಾರೂ ಇರೋದಿಲ್ಲ ಅಂತ ದುರ್ಯೋಧನ ಒಂದು ವಿಚಾರ. ಹೀಗೆ ದ್ರೋಣಾಚಾರ ಮನಸ್ಸಿನಲ್ಲಿ ಏನೋ ಒಳ್ಳೆ ಬುದ್ಧಿ ಬಂತಲ್ಲ ಅಂತ ಅಂದ್ಕೊಂಡೆ, ಅಂತೂ ಇವನಿಗೆ ಒಳ್ಳೆ ಬುದ್ಧಿ ಬಂದಿಲ್ಲ ಅಂತ ದ್ರೋಣಾಚಾರ್ಯರು. ಸರಿ ಆಗಲಿ, ಆದ್ರೆ ನೀನೇನೋ ಹೇಳ್ತಾ ಇದೀಯ ಸಂತೋಷ, ಆದ್ರೆ ಯುಧಿಷ್ಠರನ್ನ ಕರೆದುಕೊಂಡು ಬರಬೇಕು ಅಂತ ನಂದ ಒಂದು ಪ್ರತಿಬಂಧಕ ಪ್ರತಿಜ್ಞೆ ಅಂತ ಹೇಳ್ತಾರೆ. ಏನು ಅಂತಂದ್ರೆ, ನಂದೊಂದು ಪ್ರತಿಜ್ಞೆ ಇದೆಯಪ್ಪ, ಯುಧಿಷ್ಠರನ್ನ ನಾನು ಕರೆದುಕೊಂಡು ಬರಬೇಕಾದ್ರೆ ಅರ್ಜುನಲ್ಲಿ ಇರಬಾರದು. ಅರ್ಜುನಗಿದ್ದ ಅಂತಾದ್ರೆ ನಾನು ಯುಧಿಷ್ಠರನ್ನ ಕರೆದುಕೊಂಡು ಬರ್ಲಿಕ್ಕೆ ಆಗೋದಿಲ್ಲ. ನಿನ್ನತ್ರ ಮಾತು ಕೊಡೋದು ಉಡದಲ್ಲ, ಯುಧಿಷ್ಠರನ್ನ ಕರ್ಕೊಂಡು ಬರ್ತೀನಿ ಅಂತ ನಾನು ಮಾತು ಕೊಟ್ಟಿದ್ದೇನೆ. ಆದ್ರೆ ನನ್ನ ಮಾತು ಒಂದಿದೆ, ನಾನು ಯುಧಿಷ್ಠರನ್ನ ಕರ್ಕೊಂಡು ಬರುವಾಗ ಆ ಸ್ಥಳದಲ್ಲಿ ಅರ್ಜುನ ಇರಬಾರದು, ನೀವು ಅವನು ಡೈವರ್ಟ್ ಮಾಡಿ ಅಂತ ಹೇಳ್ತಾನೆ. ಒಂದಿಷ್ಟು ಜನ ಆ ಅರ್ಜುನನ ಬೇರೆ ಕಡೆ ಸೆಳಕೊಂಡು ಹೋಗಿ ಆ ಸಮಯದಲ್ಲಿ ಯುಧಿಷ್ಠರ ನಾನು ರಥದಲ್ಲಿ ಕೂಡಿಸ್ಕೊಂಡು ಕರ್ಕೊಂಡು ಬರ್ತೇನೆ. ನೋಡಿ, ದ್ರೋಣಾಚಾರ್ಯ ಹೇಳ್ತಾರೆ, ಒಂದು ಮುಹೂರ್ತಗಳ ಕಾಲ ನಾನು ನನ್ನ ಎದುರಿಗೆ ಯುಧಿಷ್ಠರನಿರಬೇಕು, ಆ ಸಮಯದಲ್ಲಿ ಅರ್ಜುನ ಇಲ್ಲದೇ ಇದ್ದ ಅಂತಾದ್ರೆ ಗ್ಯಾರಂಟಿ ನಾನು ಕರ್ಕೊಂಡು ಬರ್ತೇನೆ, ಅವನಿದ್ದ ಅಂತ ಮಾತ್ರ ನನಗೆ ಆಗೋದಿಲ್ಲ ಅಂತ. ಇದರಲ್ಲಿ ಎರಡು ಇದೆ, ಒಂದು ಪ್ರತಿಜ್ಞೆ. ಏನು ಪ್ರತಿಜ್ಞೆ? ಯುಧಿಷ್ಠರನ್ನ ಕರ್ಕೊಂಡು ಬರ್ತೀನಿ ಅಂತ ಅನ್ನೋದು ಪ್ರಾಮಿಸ್. ಅಲ್ಲಿ ಏನು ಪ್ರತಿಬಂಧಕ? ಅರ್ಜುನ ಇದ್ದ ಅಂತ ಆಗೋದಿಲ್ಲ ಅಂತ ಅನ್ನೋದು ಪ್ರತಿಬಂಧಕ. ದ್ರೋಣಾಚಾರ ಒಂದು ಚಾಣಕ್ಯದಲ್ಲಿ ಹೀಗಿದೆ, ಇದು ನಡೆಯೋದೇ ಇಲ್ಲ ಅದು. ಆಗಲಿ ಇಂದ ದುರ್ಯೋಧನ, ಆಗಲಿ ನಾನು ಅರ್ಜುನ ಡೈವರ್ಟ್ ಮಾಡ್ತೀನಿ, ಆ ಸಮಯದಲ್ಲಿ ಏನ್ ಬೇಕಾದಾಗಲಿ ನೀನು ಯುಧಿಷ್ಠರನ್ನ ಕರೆದುಕೊಂಡು ಬರಬೇಕು ಅಂತ ದ್ರೋಣಾಚಾರ್ಯ ಹೇಳ್ತಾರೆ. ಆ ಪ್ರತಿಜ್ಞೆಯನ್ನು ಕೂಡ ಸ್ವೀಕಾರ ಮಾಡಿಕೊಂಡು ಆ ದುರ್ಯೋಧನ ಹಾಗೆ ಆಗಲಿ ಅಂತ ಹೇಳ್ತಾರೆ.
ಇಷ್ಟಾದ ಮೇಲೆ ಮಂತ್ರಾಲೋಚನೆ ಎಲ್ಲವೂ ಕೂಡ ಆದ ಮೇಲೆ ಆ ಯುದ್ಧದ ಪ್ರಸಂಗ ದ್ರೋಣಾಚಾರ ಪ್ರತಿಜ್ಞೆಯನ್ನು ಕೇಳಿದ ಕ್ಷಣ ಎಲ್ಲರೂ ಕೂಡ ಆ ಕೌರವರೆಲ್ಲರೂ ಕೂಡ ಆಯಿತು ಇನ್ನೇನು ನಾಳೆ ಯುಧಿಷ್ಠಿರ ಬರ್ತಾನೆ ಅರ್ಜುನಾದಿಗಳನ್ನು ನಾವು ಕೊಂದು ಹಾಕ್ಬೋದು ಅಥವಾ ಇವರನ್ನು ಯಾವುದೋ ಒಂದು ರೀತಿಯಲ್ಲಿ ಮೋಸ ಮಾಡಾದರೂ ನಾವು ಇವರನ್ನ ರಾಜ್ಯವನ್ನು ಅಪಹಾರ ಮಾಡಿ ಇವ್ರನ್ನ ಕೊಟ್ಟು ಕಳಿಸಬಹುದು ಅಂತ ವಿಚಾರ ಸಂತೋಷ ಆ ಎಲ್ಲ ಸೈನಿಕರು ಕೌರವರೆಲ್ಲರೂ ಕೂಡ ವಾದ್ಯ ವೈಭವಗಳಿಂದಾಗಿ ಜೋರಾಗಿ ವಿಚಾರಗಳನ್ನ ಹೇಳ್ತಾ ಎಲ್ಲರಲ್ಲಿ ಆ ವಿಷಯ ಶೇರ್ ಆಗ್ತಾ ಇದೆ. ನಮ್ಮಲ್ಲಿ ಒಂದು ವಿಚಾರ ಬಂತು ಅಂತಾದ್ರೆ ಒಂದೇ ಕ್ಷಣದಲ್ಲಿ ವಾಟ್ಸಪ್ ಅಲ್ಲಿ ಗ್ರೂಪ್ಗೆ ಹೋಗ್ತಾ ಇರತ್ತೆ. ಹಾಗೆ ಈ ವಿಚಾರ ಎಲ್ಲ ಕಡೆಗೆ ಹರಡಿದೆ. ಈ ವಿಚಾರ ಕೃಷ್ಣನಿಗೆ ತಿಳಿದ ವಿಶ್ವತಶ್ಚಕ್ಷುರುತ ವಿಶ್ವತೋಮುಖೋ ವಿಶ್ವತೋ ಬಾಹುರುತ ವಿಶ್ವತಸ್ಪಾನ. ನಾವ್ ಎಷ್ಟು ಗೂಢವಾಗಿ ಯಾವುದೇ ಕರ್ಮವನ್ನು ಮಾಡಿದ್ರೂ ಕೂಡ ತಿಳಿಯೋದಿಲ್ಲ ಯಾರಿಗೂ ಅಂತ ಅಂದುಕೊಂಡಿದ್ದೇವೆ, ಆದ್ರೆ ದೇವರಿಗೆ ಗೊತ್ತು. ಬಾಗಿಲು ಹಾಕೊಂಡು ನಾವು ಮಾಡುವಂತಹ ಕದ್ದು ಮುಚ್ಚಿ ಮಾಡುವಂತಹ ದುಷ್ಟಕರ್ಮವಾಗಿರ್ಲಿ ಸತ್ಕರ್ಮವಾಗಿರ್ಲಿ ಯಾರು ನೋಡಿಲ್ಲ ತಿಳಿದಿಲ್ಲ ಗೊತ್ತಿಲ್ಲ ಅಂತ ತಿಳಿದುಕೊಂಡಿದ್ದೇವೆ, ದೇವರು ನೋಡ್ತಾನೆ. ವಿಶ್ವತಶ್ಚಕ್ಷುರುತ ವಿಶ್ವತೋಮುಖ, ದೇವರಿಗೆ ಸಂಪೂರ್ಣವಾದಂತಹ ಜಗತ್ತಲ್ಲಿ ಎಲ್ಲ ಕಡೆಗೆ ಕಣ್ಣಿದೆ. ಸರ್ವತೋಮುಖನಾಗಿದ್ದಾನೆ ಅಂತಹ ಕೃಷ್ಣ ಪರಮಾತ್ಮನಿಗೆ ಯಾರು ಹೇಳೋ ಅವಶ್ಯಕತೆ ಇಲ್ಲ, ಕೃಷ್ಣನಿಗೆ ತಿಳಿತು. ತಕ್ಷಣದಲ್ಲೇನೆ ಅರ್ಜುನನಿಗೆ ಹೇಳ್ತಾನೆ, ನಿಮ್ಮ ಅಣ್ಣನಿಗೆ ಈ ವಿಚಾರವನ್ನು ತಿಳಿಸು. ಹಾಗೆ ಧರ್ಮರಾಜನಿಗೂ ಕೂಡ ಈ ವಿಚಾರ ತಿಳಿದು ಬರುತ್ತೆ. ಹೀಗೆ ನಿನ್ನನ್ನ ಕೊಲ್ಲೋ ನಿನ್ನನ್ನ ಅಪಹರಣ ಮಾಡ್ಕೊಂಡು ಬರಬೇಕು ಅಂತ ದುರ್ಯೋಧನ ಎಲ್ಲರೂ ಕೂಡ ವಿಚಾರ ಮಾಡಿ ಮಂತ್ರಾಲೋಚನೆ ಮಾಡಿದ್ದಾರೆ. ದ್ರೋಣಾಚಾರ್ಯ ನಾಳೆ ದಿನ ನಿನ್ನನ್ನ ಎತ್ಕೊಂಡು ಹೋಗ್ತಾರೆ ಹುಷಾರಾಗಿರು ಅಂತ ಯಾರೋ ಭೃತ್ಯನ ಮೂಲಕವಾಗಿ ಯುಧಿಷ್ಠರನಿಗೂ ವಿಷಯ ಬರುತ್ತೆ. ಆಗ ಯುಧಿಷ್ಠರ ಹೇಳ್ತಾನೆ ಅರ್ಜುನನ ಕರೆದು, ಅರ್ಜುನ ನೋಡಪ್ಪ, ದುರ್ಯೋಧನ ಹಾಗೂ ದ್ರೋಣಾಚಾರ್ಯರು ಈ ರೀತಿಯಾಗಿ ವಿಚಾರವನ್ನು ಮಾಡಿದ್ದಾರೆ, ಏನ್ ಮಾಡೋಣ, ನೀನು ನನ್ನ ಪಕ್ಕದಲ್ಲೇ ಇರು ಅಂತ ಹೇಳ್ತಾನೆ ಯುಧಿಷ್ಠಿರ. ಯುದ್ಧದ ಯಾವುದೇ ಪ್ರಸಂಗದಲ್ಲಿ ನನ್ನನ್ನ ಮಾತ್ರ ಬಿಟ್ಟು ಹೋಗಬೇಡ ಅಂತ. ಪಾಪ ಎಷ್ಟು ಸಾತ್ವಿಕ ನೋಡಿ ಯುಧಿಷ್ಠಿರ, ಯದ್ಯಪಿ ಯಮಧರ್ಮರಾಜ ಎಲ್ಲರನ್ನ ಶಾಸನ ಮಾಡುವಂತಹ ಮೂಲ ರೂಪ, ಆದರೂ ಕೂಡ ಅವತಾರದಲ್ಲಿ ತಾನು ಯುಧಿಷ್ಠಿರನಾಗಿದ್ದಾಗ ಕೇವಲ ಧರ್ಮವನ್ನು ಮಾತ್ರ ನೋಡುವಂತಹ ಉತ್ತಮನಾದಂತಹ ವ್ಯಕ್ತಿ, ಸಾಧು ಸ್ವಭಾವ. ಅಂದ ಮಾತ್ರಕ್ಕೆ ಸಾಧು ಅಷ್ಟೇ ಅಲ್ಲ, ಧೈರ್ಯ ಸ್ಥೈರ್ಯ ಬಲ ಎಲ್ಲವೂ ಕೂಡ ಅವನಲ್ಲಿ ಇದೆ. ಆದರೆ ಭೀಮ ಅರ್ಜುನ ಯಾವ ರೀತಿಯಾಗಿ ಹೊರಗೆ ಕಕ್ಕುತ್ತಾರಲ್ಲ ಹಾಗೆ ಅವನು ಕಕ್ಕೋದಿಲ್ಲ. ಪಾಪ ಹೋಗಿ ಅರ್ಜುನ ಹತ್ರ ಹೇಳ್ತಾನೆ, ನೋಡು ಹೀಗಲ್ಲ ಅಂದ್ರೆ. ಆ ವಿಚಾರ ಕೇಳಿದ ಕ್ಷಣ ಅರ್ಜುನ ಹೇಳ್ತಾನೆ, ಯಥಾಮೇ ವದ ಕಾರ್ಯ ಆಚಾರ್ಯಸ್ಯ ಕಥಂಚನ ತಥಾತವ ಪರಿತ್ಯಾಗೋ ನಮೇ ರಾಜ ಚಿಕೀರ್ಷಿತ. ಅರ್ಜುನನಿಗೆ ಶಾಕ್ ಆಯ್ತು, ಓ ದ್ರೋಣಾಚಾರ್ಯ ಇಂತಹ ಒಂದು ಪ್ಲಾನ್ ಮಾಡಿದಾರ ಅಂತ. ಆಗ್ಲಿ, ನಾನು ನಿನ್ನ ಸರ್ವತಾ ಬಿಟ್ಟು ಹೋಗೋದಿಲ್ಲ ಅಂತ ಅರ್ಜುನ ಹೇಳ್ತಾನೆ. ಜೊತೆಗೆ ನಾನು ಒಂದು ವೇಳೆ ದ್ರೋಣಾಚಾರ್ಯ ಜೊತೆಗೆ ಯುದ್ಧ ಮಾಡುವ ಪ್ರಸಂಗ ಬಂದ್ರೂ ಕೂಡ ಅವರನ್ನು ನಾನು ಕೊಲ್ಲೋದಿಲ್ಲ ಅಂತ ಅರ್ಜುನ. ಯಥಾನಮೇ ವದ ಕಾರ್ಯ ಆಚಾರ್ಯಸ್ಯ ಕಥಂಚನ, ನನಗೆ ಪಾಠ ಹೇಳಿಕೊಟ್ಟಂತಹ ಗುರುಗಳವರು ಅವರೊಟ್ಟಿಗೆ ಯುದ್ಧ ಮಾಡುವಂತಹ ಪ್ರಸಂಗ ಬಂದಾಗ ಅವರನ್ನ ಕೊಲ್ಲುವಂತಹ ಪ್ರಸಂಗ ಬಂದರೂ ನಾನು ಅವರನ್ನು ಕೊಲ್ಲೋದಿಲ್ಲ. ಹೇಗೋ ಹಾಗೆ ನಾನು ಆ ರಣರಂಗದಲ್ಲಿ ನಿನ್ನನ್ನು ಬಿಟ್ಟು ಹೋಗೋದಿಲ್ಲ. ಅದು ಎಷ್ಟು ಸತ್ಯನೋ ಅಷ್ಟೇ ಸತ್ಯ ನಿನ್ನ ಬಿಡೋದಿಲ್ಲ ಅಂತ ಅನ್ನೋದು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಆ ಒಂದು ಆಶ್ವಾಸನೆಯನ್ನ ತನ್ನ ಅಣ್ಣನಾದಂತಹ ಯುಧಿಷ್ಠಿರನಿಗೆ ಅರ್ಜುನ ಕೊಡ್ತಾನೆ. ಅರ್ಜುನ ಒಂದು ಮಾತು ಹೇಳ್ತಾನೆ, ಅನ್ಯಚ್ಚ ಭೂಯಂ ರಾಜೇಂದ್ರ ಪ್ರತಿಜ್ಞಾ ಮಮ ನಿತ್ಯದ. ಅರ್ಜುನ ಹೇಳ್ತಾನೆ, ನನ್ನದೇ ಆದಂತಹದ್ದು ಕೆಲವೊಂದು ಇದೆ, ನಾನು ಯಾವತ್ತೂ ಕೂಡ ಸುಳ್ಳು ಮಾತನಾಡುವುದಿಲ್ಲ, ನನಗೆ ಕೆಲವೊಂದು ವಿಚಾರಗಳು ನೆನಪಿರುತ್ತೆ. ಯಾವ್ದು ನೆನಪಿದೆ ಅಂತಂದ್ರೆ, ನಾನು ಯಾವತ್ತೂ ಕೂಡ ಸುಳ್ಳು ಮಾತಾಡಿದ್ದು ನನಗೆ ನೆನಪಿಲ್ಲ, ಅದರ ಅರ್ಥ ನಾನು ಯಾವತ್ತೂ ಸುಳ್ಳು ಮಾತಾಡಿಲ್ಲ. ಅಷ್ಟೇ ಅಲ್ಲ, ನಾನು ಯಾವತ್ತೂ ಕೂಡ ಸೋತೆ ಎನ್ನುವಂತಹದ್ದು ನನಗೆ ನೆನಪೇ ಇಲ್ಲ, ಅಂದ್ರೆ ಅದರ ಅರ್ಥ ಏನು, ಇವತ್ತು ಅವನು ಸೋತಿಲ್ಲ ಅಂತ. ಅಂದ್ರೆ ಅರ್ಜುನನಿಗೆ ತಾನು ಇಲ್ಲಿಯವರೆಗೆ ಯಾವ ವಿಚಾರದಲ್ಲಿ ಸೋತಿಲ್ಲ, ಯಾವ್ದು ವಿಚಾರ ಸುಳ್ಳು ಹೇಳಿಲ್ಲ, ಅದೇ ರೀತಿಯಾಗಿ ಈ ಒಂದು ಏನು ನನ್ನ ಪ್ರತಿಜ್ಞೆ ಮಾಡ್ತಾ ಇದ್ದೀನಲ್ಲ, ನಿನ್ನನ್ನು ನಾನು ಬಿಡೋದಿಲ್ಲ ಅನ್ನುವಂತಹ ಪ್ರತಿಜ್ಞೆ, ಇದನ್ನೂ ಕೂಡ ನಾನು ಬಿಡೋದಿಲ್ಲ, ಇದು ನನ್ನ ಸ್ಮರಣ ಶಕ್ತಿಯಲ್ಲಿ ಹಾಗೆ ಉಳಿಯುತ್ತೆ. ಆದ್ದರಿಂದ ಯುಧಿಷ್ಠಿರ,
ನಾನು ನಿನ್ನನ್ನು ಸರ್ವಥಾ ಬಿಡುವುದಿಲ್ಲ. ಅದು ಯಾವುದೇ ಪ್ರಸಂಗವಾಗಿರಲಿ, ಆ ಯುದ್ಧದ ಪ್ರಸಂಗದಲ್ಲಿ ಹೇಳುವಂತಹ ಒಂದು ಮಾತು ಅಷ್ಟೇ, ರುದ್ರದೇವರೇ ಆಗಿರಲಿ ವಿಷ್ಣುನೇ ಬಂದರೂ ಕೂಡ ಆ ಪ್ರಸಂಗದಲ್ಲಿ ನಿನ್ನನ್ನು ನಾನು ಬಿಡೋದಿಲ್ಲ, ನಿನ್ನ ಪಕ್ಕದಲ್ಲೇ ಇರ್ತೇನೆ ಅಂತ ಅರ್ಜುನ ಹೇಳ್ತಾನೆ. ಹೀಗೆ ಆ ಯುದ್ಧದ ಪ್ರಸಂಗ ಪ್ರಾರಂಭವಾಗ್ತಾ ಇದೆ. ನಿನ್ನೆ ದಿನ ತಿಳಿದಂತೆ ದ್ರೋಣಾಚಾರ್ಯರು ಶಕಟದ ವ್ಯೂಹವನ್ನು ಮಾಡಿದ್ದಾರೆ, ಅರ್ಜುನಾದಿಗಳು ಕ್ರೌಂಚ ಪಕ್ಷಿಯ ವ್ಯೂಹವನ್ನು ಮಾಡಿ ಪರಸ್ಪರವಾಗಿ ಯುದ್ಧ ಪ್ರಾರಂಭವಾಗ್ತಾ ಇದೆ. ಒಂದು ಕಡೆಗೆ ನೋಡಿ, ಯುದ್ಧ ಅಂತಂದ್ರೆ ಒಂದೇ ಕಡೆಗೆ ನೋಡ್ಲಿಕ್ಕೆ ಆಗೋದಿಲ್ಲ, ಮತ್ತೊಂದು ಕಡೆ ಭಾರೀ ದೊಡ್ಡದಾದಂತಹ ಪ್ರದೇಶ, ಮತ್ತೊಂದು ಕಡೆ ನೋಡಬೇಕಲ್ಲ. ಹಾಗೆ ಇನ್ನೊಂದು ಕಡೆಗೆ ಆ ಪಾಂಡವರ ಮಕ್ಕಳು ಯುದ್ಧ ಮಾಡ್ತಾ ಇದ್ದಾರೆ. ಒಂದು ಕಡೆಗೆ ಪಾಂಡವರು, ಮತ್ತೊಂದು ಕಡೆ ಪಾಂಡವರ ಮಕ್ಕಳು. ಭಾರೀ ಘೋರವಾದಂತಹ ಯುದ್ಧದ ಪ್ರಸಂಗ. ಆ ದ್ರೋಣಾಚಾರ್ಯರು ಸೃಷ್ಟಿ ಮಾಡಿರ್ತಕ್ಕಂತಹ ವ್ಯೂಹ, ಅದನ್ನು ಬರೆದಿರ್ತಕ್ಕಂತಹ ಸೈನಿಕರು, ಪರಸ್ಪರವಾದಂತಹ ಯುದ್ಧ, ಇದರಿಂದಾಗಿ ನಾವು ನಿನ್ನೆ ದಿನ ಕೇಳಿದೀವಿ ಆ ಅಪಶಕುನಗಳು ಹೇಗಿತ್ತು ಅಂತ. ಆಕಾಶದಿಂದ ಎಲುಬು, ರಕ್ತ, ಮಾಂಸ, ಮಜ್ಜ ಎಲ್ಲ ವೃಷ್ಟಿ ಆಗ್ತಾ ಇದೆ, ಮಾಂಸದ ವೃಷ್ಟಿ ಆಗ್ತಾ ಇದೆ. ಎಲ್ಲ ಕಾಗೆಗಳು ಎಲ್ಲವೂ ಕೂಡ ಬಂದು ಆ ಮಾಂಸಗಳನ್ನ ತಿಂತಾ ಇದೆ. ಅದೇ ರೀತಿಯಾಗಿ ಇವತ್ತು ಆ ಯುದ್ಧದ ಪ್ರಸಂಗದಲ್ಲಿ ಎಷ್ಟೋ ಸೈನಿಕರು ಸಾಯ್ತಾ ಇದ್ದಾರೆ, ಅವರ ರಕ್ತಗಳು ಎಲ್ಲವೂ ಕೂಡ ನದಿಯಂತೆ ಹರಿದು ಹೋಗ್ತಾ ಇದೆ. ಅಷ್ಟು ಜನ, ಲಕ್ಷ ಲಕ್ಷ ಜನ ಸಾಯ್ತಾ ಇದ್ದಾರೆ, ಅವರ ಎಲ್ಲರ ರಕ್ತಗಳು ಕೂಡ ಹಾಗೆ ನದಿಯಂತೆ ಹರಿದು ಹೋಗ್ತಾ ಇದೆ. ಈ ಇಷ್ಟು ಘೋರವಾದಂತಹ ಯುದ್ಧದ ಪ್ರಸಂಗದಲ್ಲಿ ಆ ಸಮಯದಲ್ಲಿ ಈ ಪಂಚಪಾಂಡವರು ಏನ್ ಮಾಡ್ತಾರೆ ಅಂತ, ದ್ರೋಣಾಚಾರ್ಯರುವಂತಹ ಸ್ಥಳಕ್ಕೆ ಐದೂ ಜನ ಹೋಗ್ತಾ ಇದ್ದಾರೆ. ಐದೂ ಜನರು ಕೂಡ ದ್ರೋಣಾಚಾರ್ಯರುವಂತಹ ಸ್ಥಳಕ್ಕೆ ಹೋಗಿ ಅವರೊಟ್ಟಿಗೆ ಯುದ್ಧ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾರೆ. ಒಂದು ಕಡೆ ಇವರೆಲ್ಲರೂ ಕೂಡ ದ್ರೋಣಾಚಾರ್ಯರನ್ನ ಅಟ್ಯಾಕ್ ಮಾಡಿದ್ದಾರೆ, ಮತ್ತೊಂದು ಕಡೆ ಶಕುನಿ ಹಾಗೂ ಸಹದೇವ ಅವರು ಯುದ್ಧ ಮಾಡ್ತಾ ಇದ್ದಾರೆ. ಶಕುನಿ ಸಹದೇವ ಯುದ್ಧ, ದ್ರೋಣಾಚಾರ್ಯ ಎಲ್ಲರನ್ನ ಕೊಂದು ಹಾಕಿ ಎಲ್ಲರ ರಕ್ತಗಳು ಸ್ರಾವ ಆಗ್ತಾ ಇದೆ. ಮತ್ತೊಂದು ಕಡೆ ಈ ಯಾರು ಶಿಖಂಡಿ ಯುದ್ಧ ಮಾಡ್ತಾ ಇದ್ದಾಳೆ, ಒಬ್ಬರು ಭಾರೀ ಪರಾಕ್ರಮ. ಆ ಸಹದೇವ ಶಕುನಿ ಯುದ್ಧ ಮಾಡುವಾಗ ಆ ಶಕುನಿ ಸಹದೇವರನ್ನಲ್ಲಿ ಸಹದೇವನ ಹೊಡೆಯುತ್ತಾನೆ, ಆ ಸಹದೇವನ ಕೈಲಿರ್ತಕ್ಕಂತಹ ಬಿಲ್ಲು, ಗದ, ಬಾಣ ಎಲ್ಲ ಕೆಳಗೆ ಬೀಳತ್ತೆ. ಮತ್ತೆ ಸಹದೇವನಿಗೆ ಸಿಟ್ಟು ಬರುತ್ತೆ, ಸಹದೇವ ಆ ಶಕುನಿಯ ರಥ, ಅವನ ಆಯುಧ ಎಲ್ಲವನ್ನು ಕೂಡ ಆ ಸಹದೇವನ ಕೂಡ ಮುರಿದು ಹಾಕ್ತಾನೆ. ಹೀಗೆ ಯುದ್ಧದ ವಿವರಣೆಯನ್ನು ಬಹಳ ವಿಸ್ತಾರವಾಗಿ ಹೇಳ್ತಾ ಪರಸ್ಪರವಾಗಿ ಒಂದು ಕಡೆ ಶಕುನಿ ಸಹದೇವ, ಮತ್ತೊಂದು ಕಡೆ ಶಿಖಂಡಿನಿ ಯುದ್ಧ ಮಾಡ್ತಾ ಇದ್ದಾಳೆ, ಇನ್ನೊಂದು ಕಡೆ ನಕುಲ ಯುದ್ಧ ಮಾಡ್ತಾ ಇದ್ದಾನೆ. ಇಷ್ಟೆಲ್ಲ ಒಂದು ಕಡೆ ಯುದ್ಧ ನಡೆಯುತ್ತಾ ಇರುವಾಗ ಅಲ್ಲಿ ಆ ಮಧ್ಯದಲ್ಲಿ ಆ ಭೀಮಸೇನ ದೇವರು ಕೂಡ ಯುದ್ಧ ಮಾಡ್ಲಿಕ್ಕೆ ಬರ್ತಾರೆ. ವಿವಿಂಶತಿ ಎನ್ನುವಂತಹ ಒಬ್ಬ ವ್ಯಕ್ತಿ, ಭಾರಿ ಪರಾಕ್ರಮಿಯಾದಂತಹ ವ್ಯಕ್ತಿ. ಅವನ ಪರಾಕ್ರಮ ಮಹಾಭಾರತ ಹೇಳುತ್ತೆ, ಭಾರೀ ಯುದ್ಧದ ಸಾಮರ್ಥ್ಯ ಅವನಿಗಿದೆ. ವಿವಿಂಶತಿ ಹಾಗೂ ಭೀಮಸೇನ ದೇವರು ಯುದ್ಧ ಮಾಡ್ತಾ ಇದ್ದಾರೆ. ಭೀಮಸೇನ ದೇವರ ಪರಾಕ್ರಮ ಅದೆಲ್ಲವನ್ನು ಕೂಡ ವಿರಾಟ ಪರ್ವದಲ್ಲಿ ಆ ಜರಾಸಂಧನ ಜೊತೆ ಯುದ್ಧ ಮಾಡುವಾಗ ನಾವು ನೋಡಬಹುದು. ಭಾರೀ ಪರಾಕ್ರಮಿಗಳಾದಂತಹ ಭೀಮಸೇನ ದೇವರು ಆ ವಿವಿಂಶತಿ ಜೊತೆ ಯುದ್ಧ ಮಾಡ್ತಾ ಇದ್ದಾರೆ. ಒಂದು ಕಡೆಗೆ ಆ ಶಿಖಂಡಿ, ಹೀಗೆ ಎಲ್ಲರೂ ಕೂಡ ಯುದ್ಧ ಮಾಡ್ತಾ ಇರುವಾಗ ಇದರ ಮಧ್ಯದಲ್ಲಿ ಅಭಿಮನ್ಯು ಯುದ್ಧ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ. ಆ ಅಭಿಮನ್ಯು ಅವನು ಕೂಡ ಪೌರವ ಎಂಬಂತಹ ಒಬ್ಬ ಸೈನಿಕನ ಜೊತೆಗೆ ಬಹಳ ವೇಗದಿಂದಾಗಿ ಯುದ್ಧ ಮಾಡ್ತಾ ಇರುವಾಗ ಆ ಅಭಿಮನ್ಯು ಆ ಪೌರವನನ್ನು ಕೂಡ ಕೆಳಗೆ ಬೀಳಿಸ್ಬಿಡ್ತಾರೆ. ಇದನ್ನು ನೋಡಿದ ಕ್ಷಣ ಶಲ್ಯರಾಜ ಬರ್ತಾನೆ. ಶಲ್ಯ ಬಂದು ಆ ಅಭಿಮನ್ಯು ಜೊತೆ ಯುದ್ಧ ಮಾಡ್ತಾರೆ. ಎಷ್ಟು ಚೆನ್ನಾಗಿ ಅಭಿಮನ್ಯು ಯುದ್ಧ ಮಾಡ್ತಾನೆ ಅಂತಂದ್ರೆ, ಕೇವಲ 13-14 ವರ್ಷದ ಬಾಲಕ, 13-14 ವರ್ಷದ ಬಾಲಕ ಆ ಶಲ್ಯರಾಜನ ಜೊತೆ ಯುದ್ಧವನ್ನು ಮಾಡ್ತಾರೆ. ಆ ಶಲ್ಯರಾಜ ಯಾರು ಅಂತಂದ್ರೆ ಮದ್ರರಾಜ, ಅವನೇ ಶಲ್ಯ ಅಂತ. ಅವನ ಪರಾಕ್ರಮವನ್ನು ದುರ್ಯೋಧನ ಹೇಳ್ತಾನೆ. ಅಂದ್ರೆ ಈ ಜಗತ್ತಿನಲ್ಲಿ 4 ಜನ ಭಾರೀ ಬಲಿಷ್ಠರು ಅಂತ, ಭೀಮಶ್ಚ ಬಲಭದ್ರಶ್ಚ ಅಂತ. ಭೀಮಸೇನ ದೇವರು ಅದರಲ್ಲಿ ನಂಬರ್ 1, ಎರಡನೇದು ಬಲರಾಮ ದೇವರು, ಮೂರನೇದವ ಮದ್ರರಾಜ ಶಲ್ಯ,
ನಾಲ್ಕನೇವ ಕೀಚಕ. ಆ ಕೀಚಕನನ್ನ ಕೊಂದಾಗ ಆವಾಗ ದುರ್ಯೋಧನಿಗೆ ಹೆವಿ ಲಾಸ್ ಆಗೋಗುತ್ತೆ. ಪ್ರಪಂಚದಲ್ಲಿ ನಾಲ್ಕು ಜನ ಬಲಿಷ್ಠರು ಅಂತ ಯಾರನ್ನ ನಾವು ಹೇಳ್ತೇವೋ ಅದರಲ್ಲಿ ಇಬ್ಬರು ಇವನ ಕಡೆಯವರು, ಇಬ್ಬರು ದೇವರ ಪಾಂಡವರ ಪಕ್ಷದವರು, ಅದರಲ್ಲಿ ಒಬ್ಬ ಹೋಗೇ ಬಿಟ್ಟ. ಆ ದುಃಖದಲ್ಲಿ ಹೇಳ್ತಾ ಇದ್ದಾನೆ, ನೂರು ಜನ ಇರಲಿ ಆದರೆ ಈ ನಾಲ್ಕು ಜನರು ಭಾರೀ ಬಲಿಷ್ಠರು, ಅದರಲ್ಲಿ ಒಬ್ಬ ಕೀಚಕ ಹೋದ, ಮೂರನೇದವ ಶಲ್ಯ ಅಂತ ಹೇಳ್ತಾನೆ. ಆ ಶಲ್ಯನ ಜೊತೆಗೆ ಈ ಅಭಿಮನ್ಯು ಯುದ್ಧ ಮಾಡ್ತಾನೆ ಅಂತಾದ್ರೆ ನೋಡಿ ಇಂತಹ ಭಾರಿ ಪರಾಕ್ರಮಿ ಆದವನು. ಪರಸ್ಪರವಾಗಿ ಯುದ್ಧ ನಡೀತಾ ಇದೆ. ಆ ಶಲ್ಯನನ್ನ, ಆ ಶಲ್ಯ ಅಭಿಮನ್ಯುವನ ಅಸ್ತ್ರಶಸ್ತ್ರನ ಕೆಳಗೆ ಬೀಳಿಸ್ತಾನೆ. ಅಭಿಮನ್ಯು ಪ್ರತಿಯಾಗಿ ಅವನ ಅಸ್ತ್ರಶಸ್ತ್ರನ ಕೆಳಗೆ ಬೀಳಿಸ್ತಾರೆ. ಈಗ ಒಂದು ಪ್ರಸಂಗದಲ್ಲಿ ಅಭಿಮನ್ಯು ಏನ್ ಮಾಡ್ತಾನೆ ಅಂತಂದ್ರೆ ಆ ಶಲ್ಯನನ್ನ ಜೋರಾಗಿ ಹೊಡೆದ್ಬಿಡ್ತಾನೆ. ಹೊಡೆದ ಕ್ಷಣ ಆ ಶಲ್ಯ ಮೂರ್ಛಿತನಾಗಿ ಕೆಳಗೆ ಬೀಳ್ತಾನೆ. ಬಿಸಿ ರಕ್ತ ಅಭಿಮನ್ಯು. ಜಗಳಾಡೋದು ಅಂತಂದ್ರೆ ಸಣ್ಣ ಸಣ್ಣ ಮಕ್ಕಳು ನೋಡ್ತೀವಿ, ಟಿವಿಯಲ್ಲಿ ನೋಡ್ತಾರೆ, ಬಾಕ್ಸಿಂಗ್ ನೋಡ್ತಾರೆ, ಕರಾಟೆ ಕ್ಲಾಸ್ಗೆ ಹೋಗಿ ಬರ್ತಾರೆ, ಸಿಕ್ಕವ್ರನ್ನ ನೋಡಿದವ್ರನ್ನ ಹೊಡಿಯೋದು. ಮನೇಲಿ ಯಾರ ಸಿಕ್ಕರು ಅಂತಂದ್ರೆ ಆ ಕರಾಟೆ ಕ್ಲಾಸ್ ಹೋಗ್ಬರ ಮಕ್ಕಳು ನೋಡಿದ್ರೆ ಅವ್ರು ನೋಡಿದಾರೆ, ಎಲ್ಲರ ಹತ್ರ ಆ ಅಂಗಚೇಷ್ಟೆಗಳನ್ನ ಮಾಡ್ತಾ ಇರ್ತಾರೆ. ಹಾಗೆ ಅಭಿಮನ್ಯು ಸಾಕ್ಷಾತ್ ಇಂದ್ರನ ಮಗನಾದ ಅರ್ಜುನನ ಮಗ, ರಕ್ತದಲ್ಲೇನೆ ಅದೊಂದು ಇರುತ್ತೆ ಆ ಸ್ಥೈರ್ಯ ಧೈರ್ಯ ವೀರ್ಯ. ಆದರೂ ಆ ಅಭಿಮನ್ಯು ಮರುತ್ ದೇವತೆ ಅವನ ಪರಾಕ್ರಮ ಮೂಲಕವಾಗಿ ಕೈಗೆ ಬಂದಿದ್ದು ಎಲ್ಲವನ್ನ ಸಿಕ್ಕಿ ಕಿತ್ತು ಬಿಸಾಕಿ ಶಲ್ಯನ ಕೆಳಗೆ ಬೀಳಿಸಾಕ ಅವನು ಇನ್ನೂ ಖುಷಿಯಾಗತ್ತೆ. ಸಂತೋಷದಿಂದ ಆ ಅಭಿಮನ್ಯು ಹೊರಟಿದ್ದಾನೆ. ಆಗ ಆ ಶಲ್ಯನನ್ನ ಕೆಳಗೆ ಬೀಳಿಸಿದಾಗ ಬರೀ ಜೋರಾಗಿ ಘರ್ಜನೆ ಮಾಡ್ತಾನೆ ಅಭಿಮನ್ಯು, ನಾನು ಶಲ್ಯನ ಹೊಡೆದೆ ಅಂತ. ಆಗ ಎಲ್ಲ ತಥೋ ವಿರಾಟ ದೃಪದು ದುಷ್ಟಕೇತುರ್ ಯುಧಿಷ್ಠಿರ ಸಾತ್ವಿಕಿ ಕೇಕಯ ಭೀಮೋ, ಎಲ್ಲರೂ ಕೂಡ ನೆಕ್ಸ್ಟ್ ಏನಾಗತ್ತೆ ಅಂತ ಅವರು ತಿಳಿದಿತ್ತು. ಎಲ್ಲರೂ ಅಭಿಮನ್ಯು ಹತ್ರ ಓಡಿ ಬರ್ತಾರೆ. ಯಾರು? ವಿರಾಟ ರಾಜ, ದೃಪದ ರಾಜ, ದುಷ್ಟಕೇತು, ಯುಧಿಷ್ಠಿರ, ಸಾತ್ವಿಕಿ, ಕೇಕಯ, ಭೀಮ, ದುಷ್ಟದ್ಯುಮ್ನ, ಎಲ್ಲರೂ ಓಡಿ ಬರ್ತಾರೆ. ಓಡಿ ಬಂದು ಹೇಳ್ತಾರೆ, ಯುವೌಚ ದ್ರೌಪದೇಯಾಶ್ಚ ಸಾಧು ಸಾಧ್ಯತೆ ಚಕ್ಷುಷು. ಅಭಿಮನ್ಯು ಸ್ವಲ್ಪ ಕಂಟ್ರೋಲ್ ಆಗುಪ, ಕಂಟ್ರೋಲ್ ಕಂಟ್ರೋಲ್ ಅಂತ ಹೇಳ್ತಾರೆ. ಸಾಧು ಸಾಧು ಸಾಕು ಬಿಡು, ಸ್ವಲ್ಪ ಶಾಂತ ಆಗು ಅಂತ ಹೇಳ್ತಾರೆ. ಅಷ್ಟು ಅವನು ಎಕ್ಸೈಟ್ ಇಂದ ಯುದ್ಧವನ್ನು ಮಾಡ್ತಾ ಇದ್ದಾನೆ. ಅದು ಎಲ್ಲವನ್ನು ನೋಡಿ ಈ ದ್ರೋಣಾಚಾರ್ಯ ತಲೆ ಕೆಟ್ಟು ಹೋಗ್ತಾ ಇದೆ. ಒಂದು ಕಡೆ ಪಾಂಡವರು ಹೊಡೀತಾ ಇದ್ದಾರೆ, ಪಾಂಡವರ ಮಕ್ಕಳು ಹೊಡೀತಾ ಇದ್ದಾರೆ. ಇದನ್ನು ತಿಳಿದು ಬಹಳ ಸಿಟ್ಟು ಬರುತ್ತೆ ದ್ರೋಣಾಚಾರ್ಯರಿಗೆ. ಇಷ್ಟರ ಮಧ್ಯದಲ್ಲಿ ಶಲ್ಯ ಮತ್ತೆ ಎದ್ದು ನಿಂತು ಬಿಡ್ತಾರೆ. ಎದ್ದು ನಿಂತು ಆ ಅಭಿಮನ್ಯು ಜೊತೆ ಯುದ್ಧ ಮಾಡಬೇಕು ಅಂತ ಗದಾ ತಗೊಳ್ತಾನೆ. ತಕ್ಷಣ ಭೀಮಸೇನ ದೇವರು ಬರ್ತಾರೆ. ಭೀಮಸೇನ ದೇವರು ಬಂದು, ಅಭಿಮನ್ಯು ನಿನ್ನ ಸಾಕಿನ ನಡಿ, ನಾನು ನೋಡ್ಕೊಳ್ತೇನೆ ಅಂತ. ನೀನು ಯುದ್ಧ ಮಾಡಿದೆಯಲ್ಲ, ಸ್ವಲ್ಪ ವಿಶ್ರಾಂತಿ ತಗೋ, ನಾನು ನೋಡ್ಕೊಳ್ತೇನೆ ಅಂತ ಭೀಮಸೇನ ದೇವರು ಬರ್ತಾರೆ. ಅಂದ್ರೆ ಅಲ್ಲಿಯವರೆಗೆ ಯಾಕೆ ಬರಲಿಲ್ಲ ಅಂತಂದ್ರೆ ಆ ಶಲ್ಯರಾಜನ ಗಧ ಭಾರಿ. ಆ ಶಲ್ಯರಾಜನ ಗಧೆ ಅದನ್ನೇ ಹೇಳಿದ್ನಲ್ಲ, ಭೀಮಶ್ಚ ಬಲಭದ್ರಶ್ಚ ಗದಾ ಯುದ್ಧದಲ್ಲಿ ಭಾರಿ ಪ್ರಬಲರಾದವರು ಇವರು ಮೂರನೇದವ. ಇವನ ಜೊತೆಗೆ ಅಭಿಮನ್ಯು ಗದಾ ಯುದ್ಧಕ್ಕೆ ಹೋದ ಅಂತಂದ್ರೆ ಪುಡಿ ಪುಡಿ ಆಗೋಗ್ತಾನೆ. ಇದನ್ನು ಗೊತ್ತಿತ್ತು, ಇದಕ್ಕೆ ಅವರೆಲ್ಲ ಓಡಿ ಬಂದ್ರು. ಭೀಮಸೇನ ದೇವರು ಹೇಳ್ತಾನೆ, ನಾನ್ ನೋಡ್ಕೊಳ್ತೇನೆ ನಿನ್ ಹೋಗು ಅಂತ. ದೊಡ್ಡಪ್ಪ ಹೇಳಿದ ಅಂತೇಳಿ ಅಭಿಮನ್ಯು ಸರದ. ಭೀಮಸೇನ ದೇವರಿಗೂ ಶಲ್ಯನಿಗೂ ಭಾರೀ ಯುದ್ಧವಾಗ, ಘನಘೋರವಾದಂತಹ ಯುದ್ಧ. ಭೀಮಸೇನ ದೇವರು ಕೂಡ ಅವನತ್ರ ನಾಲ್ಕು ಏಟು ಹೊಡೆಸ್ಕೊಳ್ತಾರೆ. ಏನಿದು ವಾಯು ಜೀವೋತ್ತಮರ ಅಂತಹ ಭೀಮಸೇನ ದೇವರು ಭಾರೀ ಹೇಳ್ಕೊಳ್ತಾರಲ್ಲ, ವಾಯು ಜೀವೋತ್ತಮ ಅಂತ ಹೇಳ್ಕೊಳ್ತಾರೆ. ಭೀಮಸೇನ ದೇವರು ತಾವು ಹುಟ್ಟಿ ಬೆಟ್ಟನೇ ಪುಡಿ ಪುಡಿ ಆಯಿತು. ಇಷ್ಟೆಲ್ಲ ಪರಾಕ್ರಮಗಳಾದವರು, ಅಭಿಮನ್ಯುನೇ ಅವರನ್ನ ಬೀಳಿಸಿದ. ಅಭಿಮನ್ಯು ಕಡೆಯಿಂದನೇ ಸೋತಂತಹ ಶಲ್ಯ, ಆ ಶಲ್ಯನ ಕಡೆಯಿಂದ ಭೀಮಸೇನರು ಹೊಡೆಸ್ಕೊಂಡ್ರಲ್ಲ, ಏನಿದು ಅಂತ. ಇಲ್ಲಿ ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ, ಭೀಮಸೇನ ದೇವರು ಒಂದು ಕ್ಷಣ ಅವನ ಕಡೆಯಿಂದ ಹೊಡೆಸ್ಕೊಂಡು ಒಂದು ಸ್ತಬ್ಧರಾಗಿ ಒಂದು ಸೆಕೆಂಡ್ ನಿಂತು ಬಿಡ್ತಾರೆ.
ಕಾಲು ಮಂಡಿ ಹಾಕಿ ಒಂದು ಸಲ ಹ್ಮ್ ಅಂತ ಉಸಿರಾಟ ತಗೊಳ್ತಾರೆ. ಆ ಒಂದು ಕ್ಷಣ ಯಾಕೆ ತಗೊಂಡ್ರು ಭೀಮಸೇನ ದೇವರು ಅಂತ ಪ್ರಶ್ನೆ. ಅದಕ್ಕೆ ಹೇಳ್ತಾರೆ, ಆ ಶಲ್ಯನಲ್ಲಿ ವಾಯುದೇವರ ವಿಶೇಷವಾದ ಆವೇಶ ಇತ್ತು. ವಾಯುದೇವರ ವಿಶೇಷವಾದಂತಹ ಆವೇಶ ಬಂದು ಹೋಗಿತ್ತು. ಹೀಗಾಗಿ ಆ ಒಂದು ಕ್ಷಣ ವಾಯುದೇವರು ಯಾರೋ ಇವರೇ, ಇವರು ಯಾರೋ ಅವರೇ. ಹೀಗಾಗಿ ಆ ಒಂದು ಕ್ಷಣ ಅವರು ದುಃಖ ನೋವಾದಂತೆ ವಿಶ್ರಾಂತಿ ತಗೊಳ್ಳುವಂತೆ ಭೀಮಸೇನ ದೇವರು ಒಂದು ಗ್ಯಾಪ್ ತಗೊಂಡು ಮತ್ತೆ ಯುದ್ಧಕ್ಕೆ ಹೋಗ್ತಾರೆ. ಮತ್ತೆ ಯುದ್ಧಕ್ಕೆ ಹೋಗಿ ಆ ಶಲ್ಯನನ್ನ ಚೆನ್ನಾಗಿ ಹೊಡೆದು ಆ ಶಲ್ಯರಾಜನನ್ನ ಸೋಲಿಸ್ತಾರೆ. ಹೀಗೆ ಇಷ್ಟೆಲ್ಲ ಭೀಮಸೇನ ದೇವರು ಆ ಶಲ್ಯರಾಜನನ್ನ ಹೊಡೆಯುತ್ತಾ ಇದ್ದಾರೆ. ಮತ್ತೊಂದು ಕಡೆ ಪಾಂಡವರು, ಪಾಂಡವರ ಮಕ್ಕಳು, ಕರ್ಣನ ಮಗ ಬರ್ತಾನೆ ಮಧ್ಯದಲ್ಲಿ. ಕರ್ಣನ ಮಗ ಬಂದು ನಾನು ಯುದ್ಧ ಮಾಡ್ತೇನೆ ಅಂತ ಹೇಳಿ ಅವನು ಭಾರಿ ಪರಾಕ್ರಮಿಗಳಾದಂತಹ ಪಾಂಡವರು, ಉಪ ಪಾಂಡವರು ಎಲ್ಲರೂ ಇಷ್ಟಿಷ್ಟು ಸಣ್ಣ ಸಣ್ಣ ಪುಟ್ಪುಟ್ ಬಾಲಕರೆಲ್ಲ ಜಗಳಾಡ್ತಾ ಇದ್ದಾರೆ. ನೋಡಿದ್ರು ದ್ರೋಣಾಚಾರ್ಯರು, ಇದು ಯಾಕೋ ಹೆವಿ ಲಾಸ್ ಆಗ್ತಾ ಇದೆ, ಇನ್ನು ನಾವೇ ಇಳಿದು ಯುದ್ಧ ಮಾಡೋಣ ಅಂತ ಹೇಳಿ ದ್ರೋಣಾಚಾರ್ಯರು ಬರ್ತಾರೆ. ದ್ರೋಣಾಚಾರ್ಯರು ಸಾರಥಿಗೆ ಹೇಳ್ತಾರೆ, ಬೇಗ ನಡಿ, ಯುಧಿಷ್ಠರಿರುವಂತಹ ಸ್ಥಳಕ್ಕೆ ಬೇಗ ಹೋಗು, ಆ ಯುಧಿಷ್ಠರನ್ನು ನಾವು ಅಪಹರಣ ಮಾಡಿಕೊಂಡು ನಾವು ಹೋಗ್ಬಿಡೋಣ ಅಂತ ಹೇಳ್ತಾರೆ. ಆ ಸಾರಥಿಯು ಕೂಡ ದ್ರೋಣಾಚಾರ್ಯರ ಮಾತನ್ನು ಕೇಳಿ ವೇಗವಾಗಿ ಯುಧಿಷ್ಠರಿರುವಂತಹ ಸ್ಥಳಕ್ಕೆ ಹೋಗ್ತಾರೆ. ದ್ರೋಣಾಚಾರ್ಯ ಬರುವಂತಹ ವಿಷಯ ತಿಳಿದು ಮತ್ತೆ ಎಲ್ಲ ರಾಜರು ಬರ್ತಾರೆ. ಪಾಂಡವರ ಕಕ್ಷದಲ್ಲಿ ಇರತಕ್ಕಂತಹ ಎಲ್ಲ ರಾಜರು ಕೂಡ ಆ ದ್ರೋಣಾಚಾರ್ಯನ ತಡೆಯಬೇಕು ಅಂತ ಬರ್ತಾರೆ. ಅದರ ಮಧ್ಯದಲ್ಲಿ ಅಶ್ವತ್ಥಾಮ, ಭೀಮ, ಕರ್ಣ ಎಲ್ಲರನ್ನೂ ಕೂಡ ಈ ಯುದ್ಧ ಭೂಮಿಯಲ್ಲಿ ನೋಡುವಾಗ ಆ ಪ್ರಳಯ ಕಾಲವನ್ನು ನೋಡಿದಂತೆ ಆಗ್ತಾ ಇದೆ. ಅಷ್ಟು ಘೋರವ ಅಂತ ಯುದ್ಧದ ಪ್ರಸಂಗ ಯುಧಿಷ್ಠರನ ಸಮೀಪಕ್ಕೆ ದ್ರೋಣಾಚಾರ್ಯರು ಬರ್ತಾರೆ. ದ್ರೋಣಾಚಾರ್ಯ ಬಂದಾಕ್ಷಣ ಏನ್ ಮಾಡಬೇಕು ತಿಳಿಯುತ್ತಾ ಇಲ್ಲ. ತಕ್ಷಣದಲ್ಲೇನೆ ಅರ್ಜುನ ಓಡಿ ಬಂದ್ಬಿಡ್ತಾರೆ. ಗೊತ್ತಾಯ್ತು ಅಣ್ಣ ಒಬ್ಬನೇ ಇದ್ದಾನೆ, ದ್ರೋಣಾಚಾರ್ಯ ಬಂದಾಯ್ತು. ದ್ರೋಣಾಚಾರ್ಯರಿಗೂ ಯುಧಿಷ್ಠರನಿಗೂ ಯುದ್ಧವಾಗತ್ತೆ, ಯುಧಿಷ್ಠರನ್ನು ಮ್ಯಾನೇಜ್ ಮಾಡ್ಲಿಕ್ಕೆ ಆಗೋದಿಲ್ಲ. ಯುಧಿಷ್ಠರನಿಂದಾಗಿ ಅವರು ಯುದ್ಧ ಮಾಡ್ಲಿಕ್ಕೆ ಆಗೋದಿಲ್ಲ. ಯುಧಿಷ್ಠರನ ಜೊತೆಗೆ ದುರ್ಯೋಧನೆ ಯುದ್ಧ ಮಾಡಬಹುದು. ಯದ್ಯಪಿ ಯುಧಿಷ್ಠರ ಭಾರಿ ಪರಾಕ್ರಮಿ, ಸಾಕ್ಷಾತ್ ಯಮದೇವರು, ದ್ರೋಣಾಚಾರ್ಯರು ಬೃಹಸ್ಪತಿ ಆಚಾರ್ಯರು. ಯಾಕೆ ಉಡಿಯುವಂತಹ ತಾರತಮ್ಯ ಕಕ್ಷದಲ್ಲಿ ಯಮದೇವರು ದೊಡ್ಡವರೇ, ಆದರೂ ಕೂಡ ಬೃಹಸ್ಪತ್ಯಾಚಾರ್ಯ ದೇವತಾ ಗುರುಗಳು. ಬೃಹಸ್ಪತ್ಯಾಚಾರ್ಯರ ಅವತಾರನೇ ದ್ರೋಣಾಚಾರ್ಯರು. ಹೇಗೆ ಗುರುಗಳ ಜೊತೆ ಹೇಗೆ ಯುದ್ಧ ಮಾಡಲಿ ಅಂತ ನೋಡಿ, ಅವನೇ ಧರ್ಮವನ್ನ ಯೋಚನೆ ಮಾಡುವಂತಹ ವ್ಯಕ್ತಿ ಯುಧಿಷ್ಠಿರ. ಹೇಗೆ ನಾನು ದ್ರೋಣಾಚಾರ್ಯ ಜೊತೆ ಹೇಗೆ ಯುದ್ಧ ಮಾಡಲಿ ಅನ್ನುವಂತಹ ಆಲೋಚನೆ. ಹೀಗಾಗಿ ಅವನು ಸರೆಂಡರ್ ಆಗ್ಬಿಟ್ಟಿದ್ದಾನೆ. ಇನ್ನು ಏನು ರಥದಲ್ಲಿ ಹಾಕೊಂಡು ಅವನು ಎಳ್ಕೊಂಡು ಹೋಗಬೇಕು. ಅರ್ಜುನ ಬಂದು ಎಲ್ಲ ತರಹದ ಬಾಣದ ಪ್ರಯೋಗವನ್ನು ಮಾಡ್ತಾ ಇದ್ದಾನೆ. ದ್ರೋಣಾಚಾರ್ಯರ ಮೇಲೆ ಎಲ್ಲ ಕೃಪಾ, ಎಲ್ಲ ಬೇರೆ ಬೇರೆ ಎಲ್ಲ ರಾಜರು ಕೂಡ ಬಾಣ ಪ್ರಯೋಗವನ್ನು ಮಾಡ್ತಾ ಇದ್ದಾರೆ. ಆ ಬಾಣ ಪ್ರಯೋಗಗಳಿಂದ ಹೇಗಾಗಿದೆ ಅಂತಂದ್ರೆ, ಆಕಾಶನ ಮುಚ್ಚಿ ಹೋಗಿದೆ ಸಂಪೂರ್ಣವಾಗಿ. ಆಕಾಶ ಎಲ್ಲವೂ ಕೂಡ ಮುಚ್ಚಿ ಹೋಗಿ ಸೂರ್ಯೋದಯ ನಡೀತಾ ಇದೆಯೋ ಅಥವಾ ರಾತ್ರಿ ಕಾರಣೋ ಹಗಲೋ ಸಂಧಿ ಕಾರಣೋ ಅಂತ ಗೊತ್ತೇ ಆಗ್ತಾ ಇಲ್ಲ. ಅಷ್ಟು ರಾಶಿ ರಾಶಿ ಬಾಣಗಳನ್ನ ಅರ್ಜುನನೇ ಮೊದಲಾದಂತ ಎಲ್ಲ ರಾಜರು ಪ್ರಯೋಗ ಮಾಡ್ತಾರೆ. ಆಚ್ಛಾದನೆ ಆಗ್ಬಿಟ್ಟಿದೆ. ಇಷ್ಟ ಆಗ್ತಾ ಇರುವಾಗಲೇನೆ ಏನಾಯ್ತು ಅಂತಂದ್ರೆ, ಸಂಜೆ ಹೊತ್ತಾಯ್ತು, ಸಾಯಂಕಾಲದ ಸಮಯವಾಯಿತು. ದ್ರೋಣಾಚಾರ್ಯ ತಿಳಿದು ಬಂತು ಇನ್ನೂ ಯುದ್ಧ ಮಾಡ್ಲಿಕ್ಕೂ ಆಗೋದಿಲ್ಲ, ಯುದ್ಧ ಮಾಡೋಣ, ಯುಧಿಷ್ಠರನ್ನು ಕರ್ಕೊಂಡು ಹೋಗೋಣ ಅಂತಂದ್ರೆ ಅರ್ಜುನ ಇದ್ದಾನೆ. ಈಗಿರುವಾಗ ನಾವು ಹೇಗೆ ಮಾಡೋದು ಅಂತ ಹೇಳಿ ತಪ್ಪಿಸ್ಕೋಬೇಕಲ್ಲ. ಆಗ ದ್ರೋಣಾಚಾರ್ಯ ಹೇಳ್ತಾರೆ, ಎಲ್ಲ ತಮ್ಮ ಸೈನಿಕರಿಗೆ ಹೇಳ್ತಾರೆ, ಆಯ್ತು ನಡೀರಿ ಇನ್ನ ಕುಟೀರಕ್ಕೆ ಹೋಗೋಣ ಅಂತ. ಇವತ್ತಿನ ಯುದ್ಧದ ಟೈಮಿಂಗ್ ಮುಗಿಯಿತು, ಸೂರ್ಯಾಸ್ತವಾಯ್ತು, ಇನ್ನು ಯುದ್ಧ ಮಾಡೋದು ಬೇಡ, ಎಲ್ಲರೂ ಅವರವರ ಜಾಗಕ್ಕೆ ಹೋಗಿ ಅಂತ ಹೇಳಿ ಆ ದ್ರೋಣಾಚಾರ್ಯ ಎಲ್ಲ ತಮ್ಮ ಸೈನಿಕರನ್ನ ಕೊಟ್ಟು ಕಳಿಸಿ ಅವರು ಕೂಡ ದುರ್ಯೋಧನ ಇರುವಂತಹ ಸ್ಥಳಕ್ಕೆ ಹೋಗ್ತಾರೆ. ಇಲ್ಲಿ ಅರ್ಜುನ ತನ್ನ ಮಾತು ಕೊಟ್ಟಿದ್ದ
ರಕ್ಷಣೆ ಮಾಡ್ತೀನಿ ನಾನು, ನಿನ್ನ ಜೊತೆಗೆ ಇರ್ತೇನೆ ಅಂತ ಯುಧಿಷ್ಠಿರನು ಹೇಳಿದ. ಹಾಗೆ ಆ 11ನೇ ದಿನ ಯುದ್ಧ ಮುಗಿತಾ ಬಂತು. ಆ 11ನೇ ದಿನ ಯುದ್ಧದ ಕೊನೆಯಲ್ಲಿ ಅಂತೂ ದ್ರೋಣಾಚಾರ್ಯರಿಗೆ ಯುಧಿಷ್ಠಿರನ ಧರ್ಮರಾಜರನ್ನ ಕರೆದುಕೊಂಡು ಹೋಗ್ಲಿಕ್ಕೆ ಆಗಲಿಲ್ಲ. ಮತ್ತೆ ಇಲ್ಲಿಗೆ ಏನು ಅಂತಂದ್ರೆ, ಈ ದ್ರೋಣ ಪರ್ವದಲ್ಲಿ ದ್ರೋಣಾಭಿಷೇಕದ ಪರ್ವ ಇಲ್ಲಿಗೆ ಮುಗಿಯುತ್ತೆ. ದ್ರೋಣಾಚಾರ್ಯರು ಸೇನಾಪತಿಯ ಸ್ಥಾನಕ್ಕೆ ಹೋಗಿ ಅವರ ಮೊದಲನೇ ದಿನ ಯುದ್ಧದಲ್ಲಿ ಅವತ್ತಿನ ಸಂಜೆಯವರೆಗೆ ಏನಡೀತು ಅಂತನ್ನುವಂತಹ ವಿಚಾರವನ್ನ ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾನೆ. ನೋಡಿ, ಇಲ್ಲಿ ಒಂದು ವಿಚಾರ ನಾವು ನೋಡಬೇಕು ಅಂತಾದ್ರೆ, ಸಂಜಯನ ಒಂದು ಅನುಗ್ರಹ ದೇವರವನ ಮೇಲೆ ಮಾಡಿರ್ತಕ್ಕಂಥ ಅನುಗ್ರಹ ಎಂತಾದ್ರು, ಸಂಜಯ ಕ್ಷತ್ರಿಯನಲ್ಲ ಮೊದಲನೇ ಪಾಯಿಂಟ್. ಎರಡನೆಯದು, ಅವನು ಆ ಸ್ಥಳದಲ್ಲಿ ಇಲ್ಲ. ಆದರೆ ಎಷ್ಟರ ಮಟ್ಟಿಗೆ ಅವನು ಆ ಯುದ್ಧದ ವಿವರಣೆಯನ್ನು ಹೇಳ್ತಾನೆ ಅಂತಂದ್ರೆ, ಶಿಖಂಡಿನಂ ದ್ವಾದಶಭಿಹಿ ವಿಶಂತ್ಯ ಸೋತ್ತಮೌಂಜಸಂ ನಕುಲಂ ಪಂಚಬಿರ್ ವಿದ್ವಾ ಸಹದೇವಂ ಚ ಸಪ್ತಭಿಹಿ. ಆ ಯುದ್ಧದ ವಿವರಣೆಯನ್ನ ಧೃತರಾಷ್ಟ್ರನಿಗೆ ಸಂಜಯ ಹೇಳುವಾಗ ಒಬ್ಬ ವ್ಯಕ್ತಿ ಎಷ್ಟು ಹೇಳಿಕ್ ಸಾಧ್ಯ? ಬಂದ್ರು, ಕೂತ್ರು, ಹೋದ್ರು, ಇಷ್ಟು ಹೇಳ್ಬೋದು. ಅರ್ಧ ಗಂಟೆಗಳ ಕಾಲ ಇದ್ರು ಅಂತ ಹೇಳ್ಬೋದು. ಅವರು ಊಟ ಮಾಡಿ ಹೋದ್ರು ಅಂತ ಹೇಳ್ಬೋದು. ಆದ್ರೆ ನಮಗೆ ಇಲ್ಲ, ಅವರು 8 ತುತ್ತು ಹುಳಿಯನ್ನ ತಿಂದ್ರು, 4 ತುತ್ತು ಸಾರನ್ನ ತಿಂದ್ರು, 5 ಸೌಟು ಪಾಯಸ ಕುಡಿದ್ರು, 4 ಮೈಸೂರು ಪಾಕ್ ಹಾಕೊಂಡ್ರು ಅಂತ ಒಬ್ಬರದ್ದು ನಾವು ಲೆಕ್ಕ ಮಾಡಿ ಏನೋ ಹೇಳ್ಬೋದು. 1000 ಜನ ಊಟ ಕೂತಾಗ ಈ ವ್ಯಕ್ತಿ ಇಷ್ಟು ಊಟ ಮಾಡಿದ, ಆ ವ್ಯಕ್ತಿ ಇಲ್ಲೆಲ್ಲ 1.5 ಪಾಯಸ ತಿಂದ ಸೌಟು ಹೇಳಿಕ್ ಸಾಧ್ಯನಾ ನಮಗೆ? ಆಗೋದಿಲ್ಲ. ಬಂದ್ರು, 1000 ಜನ ಊಟ ಮಾಡಿದ್ರು, ಮಂತ್ರಾಕ್ಷಿ ತಗೊಂಡ್ರು, ಹೋದ್ರು. ಇದು ನಾವು ಹೇಳುವಂತಹ ಒಂದು ಲೆಕ್ಕಾಚಾರ. ಸಂಜಯ ಧೃತರಾಷ್ಟ್ರನಿಗೆ ಆ ಯುದ್ಧದ ಪ್ರಸಂಗವನ್ನು ಹೇಳೋದು ಕಣ್ಣು ಇಲ್ಲದೆ ಇರತಕ್ಕಂತಹ ಧೃತರಾಷ್ಟ್ರನಿಗೆ ಎದುರಿಗೆ ವಿಷುವಲ್ಸ್ ನೋಡಿದಾಗ ಆಗಿದೆ. ಹೇಳ್ತಾನೆ, ಶಿಖಂಡಿ ದ್ರೋಣಾಚಾರ್ಯರ ಕಡೆಯಿಂದ 12 ಬಾಣಗಳಿಂದ ಹೊಡೆತ ತಿಂದ್ಲು ಅಂತ. ಶಿಖಂಡಿನಿ 12 ಬಾಣಗಳಿಂದ, ಉತ್ತಮೌಜ ಇವನು 20 ಬಾಣಗಳಿಂದ, ನಕುಲ 5 ಬಾಣಗಳಿಂದ, ಸಹದೇವ 7 ಬಾಣಗಳಿಂದ, ಯುಧಿಷ್ಠಿರ 12 ಬಾಣಗಳಿಂದ, ದ್ರೌಪದಿಯ ಪುತ್ರ 3 ಬಾಣಗಳಿಂದ, ಸಾತ್ಯಕಿ ಇವನು 5 ಬಾಣಗಳಿಂದ, ವಿರಾಟ ಇವನು 10 ಬಾಣಗಳಿಂದ ರಣರಂಗದಲ್ಲಿ ದ್ರೋಣಾಚಾರ್ಯರನ್ನು ಹೊಡೆತ ತಿಂದರು ಅಂತ. ನೋಡಿ, ಇಷ್ಟು ಡೀಟೇಲ್ ಆಗಿ ಸಂಜಯ ಧೃತರಾಷ್ಟ್ರನಿಗೆ ಬಾಣಗಳ ಲೆಕ್ಕವನ್ನು ಹೇಳ್ತಾ ಇದ್ದಾನೆ. ಇದು ವೇದವ್ಯಾಸ ದೇವರು ಆ ಸಂಜಯನ ಮೇಲೆ ಮಾಡಿರ್ತಕ್ಕಂಥ ಒಂದು ಅನುಗ್ರಹ. ಸಂಜಯನಿಗೆ ಇಂತಹ ಶಕ್ತಿ ಹೇಗೆ ಬಂತು ಅಂದರೆ, ಆ ಸಂಜಯನ ಮೇಲೆ ಮಾಡಿರ್ತಕ್ಕಂತಹ ಈ ಒಂದು ದಿವ್ಯವಾದಂತಹ ದೃಷ್ಟಿ, ದಿವ್ಯವಾದಂತಹ ಅನುಗ್ರಹ. ತಾನು ಮನೆ ಒಳಗೆ ಕುಳಿತಲ್ಲೇನೆ ತಾನು ಆ ಯುದ್ಧದ ಪ್ರಸಂಗವನ್ನು ಚಚ್ಚೂ ತಪ್ಪದೆ, ಒಂದೂ ಸ್ಥಳವನ್ನು ಬಿಡದೆ ತಾನು ಕೈಯಲ್ಲಿ ತಾನು ಲೆಕ್ಕವನ್ನು ಇಟ್ಕೊಂಡಿದ್ದಾನೆ. ನೋಡಿ, ಯುದ್ಧದಲ್ಲಿ ಸೈನಿಕರು ಯಾರು ಸತ್ತರು, ಯಾರು ಕಡೆಯಿಂದ ಸತ್ತು, ಅವರಿಗೆ ಬಾಣ ಪ್ರಯೋಗ ಯಾವ ಪ್ರದೇಶದಲ್ಲಿ ಆಯಿತು, ಇವರ ಕಡೆಯವರು ಎಷ್ಟು ಜನ ಇನ್ನೂ ಬ್ಯಾಲೆನ್ಸ್ ಉಳಿದಿದ್ದಾರೆ, ಪಾಂಡವರ ಕಡೆಯಿಂದ ಎಷ್ಟು ಜನ ಬ್ಯಾಲೆನ್ಸ್ ಉಳಿದಿದ್ದಾರೆ, ಇದನ್ನ ಅವನು ಲೆಕ್ಕಾಚಾರ ಹೇಳ್ತಾನೆ. ಮಹಾಭಾರತದಲ್ಲಿ ಇಷ್ಟು ಜನ ಉಳಿದಿದ್ದಾರೆ ಅಂತ ಭೀಷ್ಮಾಚಾರ್ಯ ಹೇಳಿದ್ರ ನಮಗೆ? ಅಥವಾ ದ್ರೋಣಾಚಾರ್ಯರು ತಾವು ಸೇನಾಪತಿ ಸ್ವೀಕಾರ ಮಾಡುವಾಗ 9 ಅಕ್ಷೋಹಿಣಿ ಸೈನಿಕ ಇತ್ತು ಅಂತ ಹೇಳಿದವರು ಯಾರು? ಧೃತರಾಷ್ಟ್ರನಿಗೆ ಸಂಜಯ. ಈ ಸಂಜಯ ಇಷ್ಟು ಡೀಟೇಲ್ ಆಗಿ ಹೇಳಬೇಕು ಅಂತನೋದನ್ನ ವೇದವ್ಯಾಸ ದೇವರು 600 ವರ್ಷಗಳ ಮುಂಚಿತವಾಗಿ ಬರೆದಿದ್ದಾರೆ ಅಂತಂದ್ರೆ ಇದನ್ನು ಯಾರು ಮಾಡ್ಲಿಕ್ಕೆ ಸಾಧ್ಯ? ವೇದವ್ಯಾಸ ದೇವರು ಮಹಾಭಾರತ ಗ್ರಂಥವನ್ನ ಬರೆದಿದ್ದು ನಡೆದಿದೆ, ನಡೆದಿದ್ದನ್ನ ಬರೆದಿಲ್ಲ ಅವರು. ನಾವು ಏನು ಮಾಡಿದೀವಿ ಅಂತನೋದನ್ನ ಡೈಲಿ ಬುಕ್ ಅಲ್ಲಿ ರಾತ್ರಿ ಮಲ್ಕೊಳ್ಳುವಾಗ ಇಷ್ಟು ಖರ್ಚಾಯ್ತು ಬರ್ಕೊಳ್ತೀವಿ, ಆಗಿದ್ದನ್ನ ಬರೀತೀವಿ, ನಾಳೆ ಖರ್ಚು ಆಗೋದನ್ನ ಅಕ್ಯೂರಿಟಾಗಿ ಬರೀಲಿಕ್ಕೆ ಆಗೋದಿಲ್ಲ.
ವೇದವ್ಯಾಸ ದೇವರು ತಾವು ಸಾಕ್ಷಾತ್ ವೇದವ್ಯಾಸ ದೇವರು ಋಷಿಗಳು ಅಂತ ಹೇಳುವಂತವ್ರು 100 ಜನ ಇದ್ದಾರೆ. ಋಷಿಗಳಲ್ಲ ಅವನು, ಭಗವಂತ ವಿಷ್ಣು ಅದು. ಯಾವನೋ ಒಬ್ಬ ಋಷಿ ಯಾರೋ ದೇವತೆಗಳು ಮಾಡುವಂತಹ ಕಾರ್ಯ ಇದಲ್ಲ ಇದು. ಕೇವಲ ಸರ್ವೋತ್ತಮನಾದಂತಹ ಭಗವಂತ ವಿಷ್ಣುನೇ ಮಾಡ್ಲಿಕ್ಕೆ ಸಾಧ್ಯವಾದಂತಹ ಕಾರ್ಯ ಈ ಗ್ರಂಥ. ವೇದವ್ಯಾಸ ದೇವರು ಹೇಗೆ ಬರೆದಿದ್ದಾರೋ ಹಾಗೆ ಸಂಜಯ ಹಾಗೆ ಅಲ್ಲಿ ನಡೆದಿದ್ದನ್ನು ಹೇಳಿದಾನೆ ಅಂತಂದ್ರೆ ಅಲ್ಲಿ ಒಂದು ಸೀನು ಆಚೆ ಈಚೆ ಹೋಗಿಲ್ಲ. ದ್ರೋಣಾಚಾರ್ಯ ಹೋದ ಮೇಲೆ ಭೀಷ್ಮಾಚಾರ ಹೋಗಿಲ್ಲ, ಭೀಷ್ಮಾಚಾರ ಹೋದ ಮೇಲೆ ದ್ರೋಣಾಚಾರ ಹೋಗಿತ್ತು. ಬರೆದಿದ್ದು ಹಾಗೆ ನಡೆದಿದ್ದು ಹಾಗೆ ಅಂತಹ ಉತ್ತಮವಾದಂತಹ ಒಂದು ವೇದವ್ಯಾಸ ದೇವರು ಮಾಡಿರ್ತಕ್ಕಂತಹ ಈ ಗ್ರಂಥ. ಅದಕ್ಕೆ ಹಸ್ತಿ ತದನ್ಯತ್ರ ಎನ್ನೇ ಹಸ್ತಿ ನ ಕುತ್ರಚಿತ್. ಮಹಾಭಾರತದಲ್ಲಿ ಇಲ್ಲದೇ ಇರತಕ್ಕಂಥದ್ದು ನಡೆಯದೇ ಇದ್ದು ಬೇರೆ ಕಡೆ ನಡೆದಿದೆ ಅಂತಲ್ಲ, ಬೇರೆ ಕಡೆ ಏನೇನು ನಡೆದಿದೆ ಎಲ್ಲವೂ ಕೂಡ ಈ ಮಹಾಭಾರತದಲ್ಲಿ ಅಡಗಿದೆ. ಇಲ್ಲಿ ಇಲ್ಲದೇ ಇರೋದು ಎಲ್ಲೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅಷ್ಟು ಹಿರಿಮೆ ಮಹಾಭಾರತ ಗ್ರಂಥ. ಸಂಜಯನ ಮೇಲೆ ದೇವರು ಮಾಡಿರ್ತಕ್ಕಂತಹ ವೇದವ್ಯಾಸ ದೇವರು ಮಾಡಿರ್ತಕ್ಕಂಥ ಅನುಗ್ರಹ ಅಷ್ಟು ನೋಡಿ. ಇಷ್ಟೆಲ್ಲ ಆದರೂ ಧೃತರಾಷ್ಟ್ರನಿಗೆ ತನಗೆ ಆ ಕಣ್ಣು ತೆಗೆದ ದೃಶ್ಯವನ್ನು ನೋಡಬೇಕು ಅಂತ ಅನಿಸಿಲ್ಲ. ಅವನ ಒಂದು ದೇವರ ಮೇಲೆ ಇರ್ತಕ್ಕಂತಹ ಭಕ್ತಿ ನೋಡಿ, ಒಂದು ಬಾರಿ ದೇವರನ್ನ ದರ್ಶನ ಮಾಡಿರ್ತಕ್ಕಂತಹ ತನ್ನ ಕಣ್ಣಿನಿಂದಾಗಿ ನಾನು ಇನ್ಮೇಲೆ ಯಾವ ಪದಾರ್ಥವನ್ನು ನೋಡ್ಲಿಕ್ಕೆ ನನಗೆ ಆಸೆ ಇಲ್ಲ ಅಂತ ಹೇಳ್ತಾನ ಅವನು. ಯಾರೋ ದುರ್ಯೋಧನ ತಂದೆಯಾದಂತಹ ಧೃತರಾಷ್ಟ್ರ ಹೇಳುವಂತಹದ್ದು, ದೇವರನ್ನ ನೋಡಿದ ಈ ನೇತ್ರದಿಂದಾಗಿ ಇನ್ನು ಮುಂದೆ ನಾನು ಬೇರೆ ಯಾವ ಪದಾರ್ಥಗಳನ್ನು ನೋಡಿ ನನ್ನ ಕಣ್ಣನ್ನ ಅಪಾವಿತ್ರವಾಗಿ ಮಾಡಿಕೊಳ್ಳೋದಿಲ್ಲ ಅಂತ ಹೇಳಿ ತಾನು ಕುರುಡನಾಗಿ ಇದ್ದಾನೆ ಅವನು. ಅಂತಹ ಧೃತರಾಷ್ಟ್ರನಿಗೆ ಸಂಜಯ ಮಾಡಿರ್ತಕ್ಕಂತಹ ಉಪದೇಶ ಅಷ್ಟು ಡೀಟೇಲ್ ಆದಂತಹ ಈ ಒಂದು ಯುದ್ಧದ ಪ್ರಸಂಗ ಪ್ರಯಾಣ ಎಲ್ಲ ಭಾಗಗಳು ಕೂಡ ಅಷ್ಟು ಸುಂದರವಾಗಿ ಸಂಜಯ ಹೇಳಿದ್ದಾನೆ. ಇದಾದ ಮೇಲೆ ದ್ರೋಣಾಚಾರ್ಯರು ದುರ್ಯೋಧನ ಹತ್ರ ಹೋಗ್ತಾರೆ. ದುರ್ಯೋಧನ ಬಹಳ ಖುಷಿಯಿಂದ ಇದ್ದ. ಹೋದವ್ರು ಯಾರು ಅಲ್ಲ, ಹೋದವ್ರು ಸಾಕ್ಷಾತ್ ದ್ರೋಣಾಚಾರ್ಯ ಹೋಗಿದ್ದಾರೆ ಅಂತ ಸಕ್ಸಸ್ ಅಂತ ಸಕ್ಸಸ್ ಮೀಟಿಂಗ್ ಹಾಕೋಣ ಅಂತ ರೆಡಿ ಆಗಿದ್ರೆ ಅವರೊಬ್ಬರೇ ಬರ್ತಾ ಇದ್ದಾರೆ. ಬಹಳ ಮುಖ ಚಿಕ್ಕದಾಗತ್ತೆ ದುರ್ಯೋಧನಿಗೆ. ಇನ್ನು ಮೇಲೆ ಬರುವಂತಹ ಈ ದ್ರೋಣಾಭಿಷೇಕ ಪರ್ವ ಮುಗಿದ ಮೇಲೆ 11ನೇ ದಿನ ಮುಗಿತು. 12ನೇ ದಿನದಿಂದಾಗಿ ಸಂಸಪ್ತಕ ಪರ್ವ ಅಂತ ಶುರುವಾಗುತ್ತೆ. ಆ ವಿಚಾರವನ್ನ ಮತ್ತೆ ನಾಳೆ ದಿನ ತಿಳಿಯೋಣ. ಹರೇ ನಮಃ. ಶ್ರೀಕೃಷ್ಣ ಪರಮಸ್ವ. ದಾಮೋದರ ಸ್ತೋತ್ರದ ಚಿಂತನೆಯನ್ನು ಮಾಡುವಾಗ 5ನೇ ಶ್ಲೋಕದಲ್ಲಿ ಖಗವರ ವಾಹನ ಜಯಪೀಠಾರೇ ಜಯಮುರ ಭಂಜನ ಪಾರ್ಥಸಖೇತ್ವಂ ಭೌಮ ವಿನಾಶಕ ದುರ್ಜನ ಹಾರಿನ್ ಸಜ್ಜನ ಪಾಲಕ ಜಯದೇವೇಶ ಅಂತ ಸ್ತೋತ್ರ ಮಾಡ್ತಾರೆ. ಖಗವರ ವಾಹನ ಅಂತ ಖಗವರ ವಾಹನನಾದಂತಹ ಆ ಭಗವಂತನಿಗೆ ಜಯವಾಗಲಿ. ಖಗ ಅಂತಂದ್ರೆ ಪಕ್ಷಿ, ಆಕಾಶದಲ್ಲಿ ಸಂಚಾರ ಮಾಡುವಂತಹ ಪಕ್ಷಿಗಳಿಗೆ ಖಗ ಅಂತ ಕರೀತಾರೆ ಸಂಸ್ಕೃತದಲ್ಲಿ. ಅದರಲ್ಲಿ ಶ್ರೇಷ್ಠನಾದವನು ವರ, ಶ್ರೇಷ್ಠನಾದವನು ಗರುಡ. ಆ ಖಗವರನಾದ ಗರುಡನನ್ನೇ ವಾಹನವಾಗಿ ಇಟ್ಟುಕೊಂಡಂತಹ ಆ ಯಾವ ಭಗವಂತ ಇದ್ದಾನೆ ಅವನು ಖಗವರ ವಾಹನ ಕೃಷ್ಣ ಭಗವಂತನಿಗೆ ನಾರಾಯಣನಿಗೆ ಜಯವಾಗಲಿ ಜಯದೇವೇಶ ಅಂತ ಹೇಳ್ತಾರೆ. ಮತ್ತೆ ಪೀಠಾರೆ, ಏನು ಪೀಠಾರೆ ಅಂತಂದ್ರೆ ಪೀಠ ಎನ್ನುವಂತಹ ಒಬ್ಬ ಅಸುರ. ಆ ಪೀಠ ಎಂಬಂತಹ ಒಬ್ಬ ಅಸುರನನ್ನ ಕೃಷ್ಣ ಕೊಂದವ. ಅದರ ಪೀಠಾರಿ ಮಧುಕೈಟ ಭಾರಿ ಕಂಸಾರಿ ಹಾಗೆ ಪೀಠಾರೆ. ಪೀಠಾರಿಯಾದಂತಹ ಭಗವಂತ ನಿನಗೆ ಜಯವಾಗಲಿ. ಮುರಭಂಜನ, ಮುರ ಎಂಬಂತಹ ರಾಕ್ಷಸನನ್ನ ಕೊಂದಂತಹ ಆ ಭಂಜರನಾದಂತಹ ಭಗವಂತ ತ್ವಂ ನೀನು ಪಾರ್ಥಸಕ, ಪಾರ್ಥಸಖೇ ತ್ವಂ ಪಾರ್ಥನಾದಂತಹ ಆ ಅರ್ಜುನಾದಿಗಳಿಗೆ ನೀನು ಸಕ ಮಿತ್ರ. ಅಂತಹ ಕರವಾಹನನಾದಂತಹ ಖಗವರ ವಾಹನನಾದಂತಹ ಪೀಠಾರಿಯಾದಂತಹ ಮುರ ಎಂಬಂತಹ ರಾಕ್ಷಸನ್ನು ಕೊಂದಂತಹ
పార్థ సకనానంత త్వం నినగే జయవాగలి జయ జయ. ముందే భౌమ వినాశక దుర్జన హారిన్ సజ్జన పారక జయదేవేశ అంత. భౌమ వినాశక భూమియ మగనాద నరకాసురనన్న కొందంత ఆ యావ కృష్ణ పరమాత్మ నీను భౌమ వినాశక దుర్జన హారిన్. ನೋಡ್ರಿ, ಆ ಭೌಮ ವಿನಾಶಕನಾದಂತಹ ಕೃಷ್ಣ ಭಗವಂತ ದುರ್ಜನ ಹಾರಿನ್ ದುಷ್ಟ ಜನರನ್ನ ಹರಣ ಮಾಡುವಂತಹ, ಅಷ್ಟೇ ಅಲ್ಲ ಸಜ್ಜನ ಪಾಲಕನಾದಂತಹ ಆ ಕೃಷ್ಣ ನಿನಗೆ ಜಯದೇವೇಶ ಜಯವಾಗಲಿ. ಶುಭಗನ ಪೂರಿತ ಜಯ ವಿಶ್ವೇಶ ಜಯ ಪುರುಷೋತ್ತಮ ನಿತ್ಯ ವಿಭೋಧ. ದೇವರನ ಬಗ್ಗೆ ಹೇಳ್ತಾ ಇದ್ರೆ ಶುಭಗುಣ ಪೂರಿತ, ನಿನ್ನಲ್ಲಿರ್ತಕ್ಕಂತಹ ಗುಣಗಳು ಯಾವುದೋ ಒಂದು ಎರಡು ಯಾವುದೋ ದುಷ್ಟ ಗುಣಗಳನ್ನ ದೇವರಲ್ಲಿ ನಾವು ಲೆಕ್ಕಾಚಾರ ಹಾಕಿ ಹುಡುಕಿದ್ರೂ ಸಿಗೋದಿಲ್ಲ. ದೇವರಲ್ಲಿ ಇರ್ತಕ್ಕಂತಹ ಎಲ್ಲ ಗುಣಗಳು ಶುಭ ಗುಣಗಳು. ಶುಭ ಗುಣ ಪೂರಿತ ಪೂರಿತನಾದಂತಹ ವಿಶ್ವೇಶ, ಈ ಸಮಗ್ರವಾದಂತಹ ವಿಶ್ವವನ್ನೇ ನಿನ್ನ ಉದರದಲ್ಲಿ ಧಾರಣ ಮಾಡಿರ್ತಕ್ಕಂತಹ ಈಶನಿ, ಈ 14 ಲೋಕಗಳನ್ನ ನಿನ್ನ ಉದರದಲ್ಲಿ ಧಾರಣ ಮಾಡಿರ್ತಕ್ಕಂತಹ ಸ್ವಾಮಿಯಾದ ಭಗವಂತ ನೀನು ವಿಶ್ವೇಶ. ಎಲ್ಲ ಪುರುಷೋತ್ತಮನ ದ್ವಾಯಿಮೋ ಪುರುಷೋ ಲೋಕೆ ಕ್ಷರಶ್ಚಾಕ್ಷರ ಏವಚ ಉತ್ತಮ ಪುರುಷಸ್ತನ್ಯ ಪರಮಾತ್ಮೀ ಚುದಾಹೃತ ಯಸ್ಮಾಕ್ಷರಮತೀತೋಹಂ ಅಕ್ಷರಾದಪಿ ಚೋತ್ತಮ ಅತೋಷ್ಮಿ ಲೋಕೆ ವೇದೇ ಚ ಪ್ರತಿತ ಪುರುಷೋತ್ತಮ. ಭಗವದ್ಗೀತೆಯಲ್ಲಿ ಬರ್ತಕ್ಕಂತಹ ಮಾತು, ದೇವರನ್ನ ಪುರುಷೋತ್ತಮ ಅಂತ ಯಾಕೆ ಕರೀತಾರೆ ಅಂತಂದ್ರೆ ಕ್ಷರ ಹಾಗೂ ಅಕ್ಷರ, ಪುರುಷರಿಗಿಂತ ಅಕ್ಷರ ಅಂತಂದ್ರೆ ನಾವೆಲ್ಲರೂ. ಅಕ್ಷರ ಅಂತಂದ್ರೆ ನಾಶರಹಿತರ ಅಂತ ಲಕ್ಷ್ಮೀದೇವಿ, ಕ್ಷರ ಅಂತಂದ್ರೆ ನಾಶ ಉಳ್ಳವರು ಅಂತ ಬ್ರಹ್ಮದೇವರಿಂದ ಪ್ರಾರಂಭ ಮಾಡಿ ನಾವೆಲ್ಲರೂ ಕೂಡ ನಾಶ ಉಳ್ಳವರು, ನಾಶ ಇಲ್ಲದೇ ಇದ್ದವಳು ಲಕ್ಷ್ಮಿ. ಆ ಕ್ಷರ ಹಾಗೂ ಅಕ್ಷರ ಗ್ರಂಥಲೋ ಪುರುಷನಲ್ಲಿ ಉತ್ತಮನಾದ ನೀನು ಪುರುಷೋತ್ತಮ ಅಂತ ಭಗವದ್ಗೀತೆಯಲ್ಲಿ ಮಾತಿದೆ. ಆ ಪುರುಷೋತ್ತಮನು ನೀನು ನಿತ್ಯ ವಿಬೋಧ, ನೀನು ನಿನ್ನಲ್ಲಿರ್ತಕ್ಕಂಥ ಜ್ಞಾನ ಅನಿತ್ಯವಾದದ್ದಲ್ಲ ನಿತ್ಯ. ನಿತ್ಯ ವಿಬೋಧ ಭೂಮಿ ಭರಾಂತಕ ಕಾರಣ ರೂಪ ಜಯ ಖರಭಂಜನ ದೇವರೆ. ಭೂಮಿ ಭರ ಭೂಭಾರವಾದಾಗ ನೀನು ಭೂಮಿ ಭರಾಂತಕ ಭೂಮಿಗೆ ಭಾರ ಆದಂತಹ ಎಲ್ಲ ದುಷ್ಟ ಜನರನ್ನ ಸಂಹಾರ ಮಾಡಿದವ ನೀನು. ಭೂಮಿ ಯಾರೂ ಅಲ್ಲ, ಭಗವಂತನ ಮಡದಿನೇ. ಆ ಭೂಮಿಯ ಮಗನಾದಂತಹ ನರಕಾಸುರ ತನ್ನ ಮಗನೇ, ಆದರೂ ಇಲ್ಲಿ ನನ್ನ ಮಗ ಅನ್ನುವಂತಹ ಪ್ರೀತಿ ಇಲ್ಲಿಲ್ಲ. ಭೂಮಿಗೆ ಭಾರನಾದವನು ತನ್ನ ಮಗನೇ, ಆದರೂ ಆ ಮಗನನ್ನು ಕೂಡ ನನ್ನವ ಅಂತೇಳಿ ಇರ್ಲಿ ಎಕ್ಸ್ಕ್ಯೂಸ್ ಮಾಡಿ ಅವನ ಸೈಡಿಗೆ ಇಟ್ಟು ಉಳುಕಿದವ್ರನ್ನ ಕೊಂದು ಹಾಕಲಿಲ್ಲ ಕೃಷ್ಣ. ನನ್ನ ಮಗ ಇರ್ಲಿ ನಮ್ಮ ಅಪ್ಪ ಇರ್ಲಿ, ತಪ್ಪು ಅಂದ್ಮೇಲೆ ತಪ್ಪೆ ಅಂತ ಹೇಳಿ ಆ ನರಕಾಸುರನ ಕೊಂದು 16,000 ಜನ ಸ್ತ್ರೀಯರನ್ನ ಕರೆದುಕೊಂಡು ತಂದವ ಆ ಕೃಷ್ಣ ಭಗವಂತ ಭೂಮಿ ಭರಾಂತಕ. ವರಾಹ ರೂಪಿಯಾಗಿ ರಾಮಾವತಾರದಿಂದಾಗಿ ನರಸಿಂಹಾವತಾರದಿಂದ ಕೃಷ್ಣಾವತಾರದಿಂದ ಅನೇಕ ತನ್ನ ಭಗವದ್ ರೂಪದಿಂದ ಮಾಡಿದ್ದು ಏನು ಕೆಲಸ ಅಂತಂದ್ರೆ ಭೂಮಿ ಭರಾಂತಕ. ಆ ಭಾರವನ್ನು ನಾಶ ಆಗ್ಲಿಕ್ಕೆ ಕಾರಣರಾದಂತಹವನು ನೀನು, ನಿನಗೆ ಜಯವಾಗಲಿ. ಖರಭಂಜನ ದೇವವರೆಣ್ಯ, ಖರ ಎಂಬಂತಹ ರಾಕ್ಷಸರನ್ನ ಕೊಂದವ ನೀನು ದೇವವರೆಣ್ಯ. ಎಲ್ಲ ದೇವತೆಗಳಿಂದ ವಂದಿತನಾದವನು ಅಂತಹ ಕೃಷ್ಣ ನಿನಗೆ ಜಯವಾಗಲಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಹರೆಯೇ ನಮಃ, ಶ್ರೀಕೃಷ್ಣಾರ್ಪಣಮಸ್ತು.